ಆಕಾಶದಲ್ಲಿ ಕೋಟ್ಯಾಂತರ ನಕ್ಷತ್ರಗಳಿದ್ರು 26 ನಕ್ಷತ್ರಗಳಿಗೆ ಅದರದೇ ಆದ ಸ್ಥಾನ ಇದೆ. ಈ ನಕ್ಷತ್ರಗಳ ಆಧಾರದ ಮೇಲೆ 12 ರಾಶಿ ಅಂತ ಭಾಗ ಮಾಡಿದ್ದೀವಿ. ಒಂದೊಂದು ರಾಶಿಗೂ ಒಂದೊಂದು ಸ್ವಭಾವ ಗುಣ ಲಕ್ಷಣ ಇದೆ. ಅದರಲ್ಲಿ ನಮ್ಮ ನಾಯಕ ಚಂದು, ಇವನು ಮೀನರಾಶಿ. ಈ ರಾಶಿ ಗುಣ ಮೀನಿನ ಹಾಗೆ, ಹೆಜ್ಜೆ ಗುರುತು ಕಂಡುಹಿಡಿಯೋಕ್ಕಾಗಲ್ಲ. ಪ್ರೀತಿಯಲ್ಲಿ ಹಿಮಾಲಯ, ದ್ವೇಷದಲ್ಲೂ ಅಷ್ಟೇ ಯಾರಿಗೂ ಕಡಿಮೆ ಇಲ್ಲ. ಸೇನೆಗೆ ಅಧಿಪತಿ ಆಗ್ತಾನೆ, ಪ್ರೀತಿಗೆ ಅಡಿಯಾಳಾಗ್ತಾನೆ. ಆದರೆ ಅತಿ ಸ್ವಾಭಿಮಾನಿ, ಅದೇ ಸ್ವಾಭಿಮಾನದಿಂದ ಬಹಳಷ್ಟನ್ನು ಕಳ್ಕೊತಾನೆ, ಬೇಕು ಅಂದಿದ್ದನ್ನು ಸೋಲ್ದೆ ಪಡ್ಕೋತಾನೆ. ಇನ್ನು ನಮ್ಮ ನಾಯಕಿ ವಿದ್ಯಾ, ಇವಳದು ವೃಷಭ ರಾಶಿ. ಹಸುವಿನಂತ ಮುಗ್ಧ ಮನಸ್ಸು, ಅರಳು ಹುರಿದಾಗ ಮಾತಾಡೋದು, ಯಾವಾಗಲೂ ಲವಲವಿಕೆಯಿಂದ ಇರೋದು, ಮುಗ್ಧವಾಗಿ ಪ್ರೀತಿಸೋದು ಇವಳ ಗುಣ. ಸ್ವಾಭಿಮಾನಕ್ಕೇನಾದ್ರು ಧಕ್ಕೆ ಬಂದರೆ ಹಸು ಅಲ್ಲ ಗೂಳಿ ನಾನು ಅನ್ನೋದು ಬೇರೆ ರಾಶಿಯವ್ರಿಗಿಂತ ಈ ರಾಶಿಯವರಿಗೆ ಸ್ವಲ್ಪ ಜಾಸ್ತಿನೇ. ಇಂಥ ಎರಡು ರಾಶಿ ವ್ಯಕ್ತಿಗಳು ಪರಸ್ಪರ ಸೇರಿದ್ರೆ, ಹತ್ತಿರ ಆದರೆ ಏನಾಗ್ಬೋದು? ಇಂಥ ಪೂರ್ವ ಪಶ್ಚಿಮಗಳ ಮಿಲನ ಸಾಧ್ಯನ ಅಕಸ್ಮಾತ್? ಹಾಗಾದರೆ ఆఫీసర్ అనగానే కొమ్ములు ముల్చున్నాయరా కొడక. రే మనోహర్, ఏమైందిరా ఏమైందిరా నీకు ఏమైందిరా తమ్ముడికి? యాక్సిడెంటా చెప్పండిరా. లేదన్నా, ఎవరో గ్రౌండ్ లో కొట్టి పడేశారన్నా. ఎవడ్రా ఎవడ్రా నా తమ్ముడిని, ఈ దామోదర్ తమ్ముడిని కొట్టి పడేసిన దమ్మున మగాడు ఈ ఆంధ్రాల? కర్ణాటక పౌరుడన, పేరు చందు. నా కొడక, అడ్రస్ చెప్తావురా? వాడు అర్ధ గంట లోపలే నా ముందు ఉండాలి. అలాగే అన్న. ఆగు, వాడి వంటి మీద మీ చేతులు పడొద్దు. ఆ బద్మాష్ గాని నేనే నరకాలి. Thank you.
ఓల్ సిటీ దాదా దామోదర్ మనుషులు రా. చెప్పురా ఆ చందుగాడు ఎక్కడ చెప్పు బే. నాకు తెలీదు. అది పట్టుకోరా. ఆ చందుగాడు ఎక్కడరా చెప్పండి. ఆ చందుగాడు ఎక్కడ చెప్పండి. చందు దామోదర్ కడేవరు నిన్ను హుడుకుతారా? ಅವರು ಬರೋದ್ರೊಳಗೆ ನೀ ಹೊರಟೋಗು. ದಾಮೋದರ್ ಗೆಲ್ ಸಿಗ್ತಾನೆ. ಓಲ್ ಸಿಟಿ ఎవడ్రా నువ్వు? చందు చందు అన్నోన్ సిక్కిద్రె మధ్యరస్తే ఎళ్ళుకోమని కొచ్చాక్తీని అందంతల అదే చందు. ನಿನ್ನ ಭಾಷೆಯಲ್ಲಿ ಹೇಳ್ತೀನಿ ಕೇಳು. ಚಂದು ಅನೇ ವಾಡು ಕನಪಡಿತೆ ನಡು ರೋಡ್ಲಿ ಈಡ್ಸ್ಕೊರನ್ರ ನರಕುತಾನು ಅನ್ನವೇ ಅದೇ ಚಂದು. ನರೇಶ್ ನೀವು ಅವಡು ಕೊಟ್ಟಾಡೆ ನರೇಶ್ ನಾ ಫ್ರೆಂಡು. ಎವರು ಲೇನಿ ಅನಾಥ ಚದುವುಲೋನು ಸ್ಪೋರ್ಟ್ಸ್ಲೋನು ನಂಬರ್ 1. ವಾಡು ಚೇಸಿನ ತಪ್ಪಲ್ಲ ಒಕ್ಕಟೇನ ಹಾಕಿ ಮ್ಯಾಚ್ಕಿ అపోనెంట్ కాలేజ్ ఛాంపియన్ అన్న మీ తమ్ముడితో ఫైనల్స్ దాకా రావటం డెఫినెట్గా నరేష్ గెలుస్తాడు డెఫినెట్. అలాంటి అనుమానం ఉన్నప్పుడు విత్డ్రా అవ్వమంటే అయ్యేవాడు. ఎందుకంటే మనోహర్ నీలాంటి కూండా తమ్ముడు కాబట్టి. ఆరుగురు కలిసి నరేష్ని కాళ్ళు చేతులు విరిగేలా దారుణంగా కొట్టారు. మళ్ళీ వాడు లేచి నడవటమే కష్టం. ఆ పెయిన్ ఎలా ఉంటుందో తెలియాలనే మీ వాడిని కొట్టాను. మిగతా 5 ఈ పాటికి హాస్పిటల్లో చేరుంటారు. అది జరిగింది అష్టే. బర్తేనే ఎంత దమ్ముంటే నా ఇంటికి వచ్చి నా తమ్ముడినే కొట్టానని నాతోనే చెప్తావురా? కర్ణాటక నా కొడుక. రేయ్ నరకండ్రా నా కొడుకుని. ఆ
ಬೈಕ್ ಕನ್ನಡ. ಮಗನೇ, ಏನಂದ ನಿಮ್ಮ ಅಣ್ಣ ಕರ್ನಾಟಕನ ಕೊಡ್ಕಾನ? ಇದು ಕೂಡ ಕರ್ನಾಟಕ ಪವರ್. ನಿಮ್ಮ ಏರಿಯಾಗೆ ಇವತ್ತು ನಾನು ಒಬ್ಬನೇ ಬಂದಿದ್ದೀನಿ. ದಮ್ಮಿದ್ರೆ ಅಡ್ರೆಸ್ ಬರ್ತಿದ್ದೀನಿ. ನಿಮ್ಮ ಅಣ್ಣಂಗೆ ಬರಕ್ಕೆ ಹೇಳು. ಹೋಗಿ ಹೇಳೋ, ಹೀಜಿಡೋ ನನ್ನ ಮಕ್ಕಳ. ಏನೋ ಒಂದು ಸಲ ಆಗಿದ್ರೆ ನಡೆಯೋ ಮನುಷ್ಯ ಎಡುತ್ತಾನೆ ಅಂತ ಸುಮ್ಮನಿರ್ಬೋದಾಗಿತ್ತು. ಯಾವಾಗ ಯಾರು ಮನೆಗೆ ಬರ್ತಾರೋ ಅನ್ನೋ ಭಯದಲ್ಲಿ ಬದುಕೋದಾಗೋಯ್ತು ನಮ್ಮ ಹಣೆ ಬರ. ಒಂದ್ ದಿವಸ ಕಾಲೇಜ್ನಲ್ಲಿ ಗಲಾಟೆ, ಇನ್ನೊಂದ್ ದಿವಸ ರಸ್ತೆನಲ್ಲಿ ಗಲಾಟೆ, ಮತ್ತೊಂದ್ ದಿವಸ ಮಿನಿಸ್ಟರ್ ಮಗನಿಗೆ ಹೊಡೆದು ಬಂದ ಅಂತ, ಈಗ ನೋಡಿದ್ರೆ ದಾಮೋದಿಗೆ ಹೊಡೆದು ಬಂದಿದ್ದಾನೆ. ಅವನು ಮಹಾ ಇನ್ಫ್ಲೂಯೆನ್ಸ್ ಇರೋ ಮನುಷ್ಯ. ಛೇ, ಆ ಎಸ್ ಪಿಗೆ ಫೋನ್ ಮಾಡಿ ಈ ಮನೆಯಲ್ಲಿ ಒಂದು ಮರ್ಡರ್ ಮಾಡಬೇಕು, 2 ಗಂಟೆ ಕಣ್ಣು ಮುಚ್ಕೊಂಡಿರಿ ಅಂತ ಹೇಳ್ತಾನೆ. ಆ ಎಸ್ ಪಿ ಪರಿಚಯ ಇದ್ದಿಲ್ಲ, ಪರವಾಗಿಲ್ಲ, ಹೇಳ್ತಾ ಹೋದ್ರೆ ಇವನ ಕತೆ ಒಂದು ಮೆಗಾ ಸೀರಿಯಲ್ ಆಗುತ್ತೆ. ಈಗೇನು ನಾನು ಹೋಗ್ಲೇಬೇಕಾ? ಪ್ರೋಗ್ರಾಮ್ನಲ್ಲಿ ಬದಲಾವಣೆನೇ ಇಲ್ಲ. ನಾನೀಗಾಗಲೇ ನಿಮ್ಮ ಭಾವನೆಗೆ ಫೋನ್ ಮಾಡಿ ಯಾವುದಾದ್ರೂ ಕಾಲೇಜ್ನಲ್ಲಿ ಅಡ್ಮಿಷನ್ಗೆ ವ್ಯವಸ್ಥೆ ಮಾಡು ಅಂತ ಹೇಳ್ತೀನಿ. ಹೋಗು. ನನಗೇನಂತೆ, ಈ ಕಾಲೇಜ್ ಇಲ್ಲ ಅಂದ್ರೆ ಇನ್ನೊಂದು ಕಾಲೇಜ್, ಆಮೇಲೆ ಸೆಂಟಿಮೆಂಟ್ ಪ್ಲೇ ಮಾಡಿ ನೀನು ಇಲ್ಲದೆ ಇರೋದಕ್ಕೆ ಆಗಲ್ಲ, ವಾಪಸ್ ಬಂದ್ರೆ ನಾನು ಬರಲ್ಲ ಅಷ್ಟೇ. ನೀನು ಬರಬೇಕಾದ್ದೇ ಇಲ್ಲ. ನಾನು ನಿಮ್ಮನ್ನ ಕೇಳಿಲ್ಲ, ಅಮ್ಮನ ಕೇಳಿದ್ದೆ. ನನಗೂ ಬೇಕಾಗಿಲ್ಲ, ನೀನು ಹೋಗಬಹುದು. ಮೊದಲೇ 3 ಸತಿ ಕಳಿಸಿ 3 ಸತಿ ವಾಪಸ್ ಕರ್ಸ್ಕೊಂಡಿದ್ದೆ, ಈ ಸಲ ಏನಾದ್ರು ನೀನು ಖಂಡಿತವಾಗ್ಲೂ ಕರ್ಸಲ್ಲಪ್ಪ, ನೀನು ಧಾರಾಳವಾಗಿ ಹೋಗಬಹುದು. ಖಂಡಿತವಾಗ್ಲೂ ನಾನು ಹೋಗೇ ಹೋಗ್ತೀನಿ. ಅಟ್ಲೀಸ್ಟ್ ಒಂದ್ ವೀಕ್ ಆದ್ರೂ ಇರ್ಬೋದಲ್ವೇನೆ? ಇಲ್ಲ, ಹೈದರಾಬಾದ್ ಅಲ್ಲ, ಇದ್ರ ಹಿಂದೆ ಕೇಳಿದ್ದೆ, ಈಗ ಕಣ್ಣಾರೆ ನೋಡ್ದೆ. ಅಯ್ಯಯ್ಯೋ, ಎಲ್ಲಿ ನೋಡಿದ್ರು ರೌಡಿಸಮ್, ನಡು ರೋಡಲ್ಲಿ ಅಷ್ಟು ಜನರನ್ನ ರಾಕ್ಷಸನ್ ತರ ಹೊಡೆದಿದ್ದಾನೆ. ಇಲ್ಲ, ಅದೆಲ್ಲ ಮಾಮೂಲಮ್ಮ. ಇಂಥದ್ದೆಲ್ಲ ನನ್ನಿಂದ ನೋಡೋಕ್ ಆಗಲ್ಲ ಅಂಕಲ್. ನೆಕ್ಸ್ಟ್ ಹಾಲಿಡೇಸ್ಗೆ ನಾನಂತ ಇಲ್ಲಿಗೆ ಬರಲ್ಲ, ಇವಳನ್ನ ಬ್ಯಾಂಗ್ಳೂರ್ ಕಳಿಸಿ. ಮಾಮಾ ಬಂದೇ ಇಲ್ಲ, ಖಂಡಿತ ಬರ್ತಾರೆ ತಾನೆ? ಬರ್ತಾನೆ. ಟ್ರೈನ್ ಲೇಟ್ ಆಗಿದ್ಯೋ ಏನೋ? ಒಂದ್ ವೇಳೆ ಟ್ರೈನ್ ಲೇಟ್ ಆಗಿದ್ರು ಅದಕ್ಕೂ ಇವನ್ ಕಿತಾಪತಿನೇ ಕಾರಣ ಆಗಿರುತ್ತೆ. ಎಷ್ಟಪ್ಪ? 135 ರೂಪಾಯಿ ಕೊಡಿ. ಯಾಕೆ, ಏನ್ ಬೆಂಗಳೂರಿಗೆ ಹೊಸಬ ಅನ್ಕೊಂಡ್ಯಾ? ಹೇಳದಷ್ಟು ಕೊಡಯ. ಬಂದ ಅಂತ ಅನ್ಸುತ್ತೆ ನಿಮ್ ಮಾವ, ಅವನು ಬದ್ಲಾಗಲ್ಲ. ಆಯ್ತು, ಅಲ್ಲಿಂದ ನಮ್ಮಪ್ಪ ನಿಮ್ಮನ್ ನಂಬ್ಕೊಂಡು ಇವನ್ ಉದ್ದಾರ ಆಗ್ಲಿ ಅಂತ ಇಲ್ಲಿ ಕಳ್ಸಿದಾರೆ, ನೀವು ಇವನ್ ಜೊತೆ ಸೇರ್ಕೊಂಡು ಆಟ ಆಡ್ತಿದ್ದೀರಾ? ನಿಮ್ಮಪ್ಪ ಎಮ್ಮೆನ ಬೆಳ್ಳಗ್ ಮಾಡು ಅಂತ ಇಲ್ಲಿ ಕಳಿಸ್ತಾರೆ, ಅದು ಸಾಧ್ಯ ಇಲ್ಲ ಅಂತ ಗೊತ್ತಿದ್ಮೇಲೆ ಯಾಕೆ ಪ್ರಯತ್ನ ಪಡ್ಬೇಕು? ಐ ಆಮ್ ಸಾರಿ. ಅಕ್ಕ ಕಾಲ ಸುತ್ತಿದ್ದೆ ಕಣು. ಹೌದು, ಸರಿ ಊಟ ಮಾಡ್ತಿದ್ದೆ ತಾನೆ, ತೆಳ್ಳಗಾಗ್ಬಿಟ್ಟಿದೆಯಲ್ಲಕ್ಕ. ಏನು, ಅಮ್ಮ ಖರ್ಚಿಗೆ ಕಾಸು ಕೊಡ್ಲಿಲ್ವಾ? ನನ್ನಕ್ಕ ತಮ್ಮನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯ. ಏಯ್, ಸ್ಕೂಲ್ ವ್ಯಾನ್ ಬಂತು, ಹೊರಡಿ. ಬಾಯ್ ಮಾಮಾ. ಬಾಯ್. ಹೇ ಬಬ್ಲು, ಅಕ್ಕಿ 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 ಅಕ್ಕಿ
ಒಂದು ಚಿಕ್ಕ ಇನ್ಫಾರ್ಮೇಶನ್. ಈ ಕ್ರಾಸ್ ಅಲ್ಲಿ ಒಂದು ಹುಡುಗಿ ಇದ್ಲಲ್ಲ, ಇದ್ದಾಳ? ಅವಳಿಗೆ ಈಗಾಗ್ಲೇ 4 ಜನ ಲವರ್ಸ್ ಬದಲಾಗ್ಬಿಟ್ರು. ಬೇರೆ ಯಾರಾದ್ರು? ಮಾಮ, ಪಕ್ಕದಲ್ಲಿ ಹುಡುಗಿರ್ ಹಾಸ್ಟೆಲ್ ಇದೆ. ಕೋತಿ ಬಂದಾಯ್ತು, ಇನ್ ಕೆಡೋದ್ರಲ್ಲಿ ಡೌಟೇ ಇಲ್ಲ. ಚಂದು, ಟಿಫನ್ ಏನ್ ರೆಡಿ ಮಾಡ್ಲಿ? ಏನಾದ್ರೂ ರೆಡಿ ಮಾಡಕ? ಹೇ ಗರ್ಲ್, ಪಕ್ಕದ ಮನೆಗೆ ಶೋಭಾ ಅವ್ರ ತಮ್ಮ ಬಂದಿದ್ದಾನೆ. ಹೆಸ್ರೇನೆ? ಚಂದು. ಸ್ಮಾರ್ಟ್ ಗಾಯ್, ರಫ್ ಲುಕ್, 6 feet high, ನೋ ಗರ್ಲ್ ಫ್ರೆಂಡ್ಸ್. ಹೈದರಾಬಾದ್ ರೌಡಿ. ರೌಡಿನಾ? ಯಾರೇ ನೋಡ್ಬೇಡ ನೋಡ್ಬೇಡ, ಅಲ್ಲಿ ಟೇಬಲ್ ಮೇಲೆ ಕೂತಿದ್ದಾನಲ್ಲ ಅವನೇ. ಇವನು ಬೆಂಗಳೂರಿಗೆ ಯಾಕೆ ಬಂದ? ನಮ್ಮ ಕಾಲೇಜಲ್ಲಿ ಕೋ ಸ್ಟೂಡೆಂಟ್ ನ ಸಾಯಿಸೋದಕ್ಕೆ ಕಾಂಟ್ರಾಕ್ಟ್ ತಗೊಂಡಿರ್ಬೇಕು. ಓ ಮುಚ್ಚಿಕ್ಕಿತ, ಓ ಮುಚ್ಚಿಕ್ಕಿತ, ಓ ಮುಚ್ಚಿಕ್ಕಿತ. ಹೇ, ಆರ್ ಯು ಫ್ರೆಶರ್? ಹೇ, ಈ ಕಾಲೇಜಿಗೆ ಎಂಟರ್ ಆಗೋದಕ್ಕಿಂತ ಮುಂಚೆ ಈ ಗ್ರೇಟ್ ಕ್ಲಿಂಟನ್ ಅನ್ನ ಮೀಟ್ ಮಾಡಿ ಪರ್ಮಿಷನ್ ತಗೋಬೇಕು ಅಂತ ಗೊತ್ತಾಗಲ್ವಾ? ಡಾರ್ಲಿಂಗ್, ಇವನಿಗೆ ನಾವು ಏನ್ ಪನಿಷ್ಮೆಂಟ್ ಕೊಡೋಣ? ಬಿಸಿಲಲ್ಲಿ ನಿಲ್ಸಿ ಬಸ್ಗೆ ಹೊಡ್ಸೋಣ? ಇಲ್ಲ ಶರ್ಟ್ ಪ್ಯಾಂಟ್ ಬಿಚ್ಚಿ ನೇಕೆಡ್ ಆಗಿ ಕಾಲೇಜ್ ತುಂಬ ರೌಂಡ್ ಹೊಡ್ಸೋಣ? ಹಾ, ಹುಚ್ಚ ಸಿನಿಮಾ ಕಿಚ್ಚ ತರ ತಲೆ ಬಳಸ್ಬಿಡೋಣ. ದಟ್ಸ್ ಫೈನ್ ಐ ಥಿಂಕ್. ಹೇ, ಕಮ್ ಆನ್ ಮ್ಯಾನ್, ಕಮ್ ಆನ್. ಅಲ್ಲಿ ನೋಡ್ತೀಯಾ, ಅಂದ್ರೆ ಆ ರೌಡಿ ನಮ್ ಕ್ಲಿಂಟನ್ನ ಸಾಯಿಸೋದಕ್ಕೆ ಬಂದಿದ್ದಾನೆ. ಚಂದೋತ್ರ ಇವೆಲ್ಲ ಆಟ ಆಡ್ಕೊಂಬೇಡ. ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕಿಷ್ಟು ಬೇಸರ ಮಾಡ್ಕೋತೀಯ ಗುರು? ನೋಡಿದ್ಯಾ ಎಷ್ಟು ಬೇಗ ಫ್ರೆಂಡ್ ಮಾಡ್ಕೊಂಬಿಟ್ಟೆ. ಅಯ್ಯೋ, ಐ ಹೇಟ್ ಯು. ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. Today I will talk about you. Rowdy student, India is not a failed state, but it is a failing state with policy problems. That just joke at the government level. ಬರ್ತೀನಿ. ಇಟ್ಸ್ ಓಕೆ, ಥ್ಯಾಂಕ್ಸ್ ಅಣ್ಣ. ನೋಡ್ಕೊಂಡು ಹೋಗಿ. ಇಲ್ಲ. ಮತ್ತೆ ಯಾಕೆ ಇಲ್ಲಿ ಬಚ್ಚಿಟ್ಕೊಂಡಿದ್ರ? ಅವತ್ ನೋಡಿದ್ರೆ ಕ್ಲಾಸ್ ರೂಮ್ ಅಲ್ಲಿ ನನ್ನ ನೋಡಿ ಮುಖಕ್ಕೆ ಬುಕ್ ಅಡ್ಡಾಡ್ಕೊಂಡ್ರಿ, ಇವತ್ ನೋಡಿದ್ರೆ ಈ ಪಿಲ್ಲರ್ ಇಂದ ಬಚ್ಚಿಟ್ಕೊಂಡಿದ್ರ. ಅಯ್ಯೋ, ಓಕೆ. ಅದು ನಿಮ್ಮನ್ನ ನೋಡಿದ್ರೆ ನೋಡಿದ್ರೆ ಅದು ಏನಿಲ್ಲ.
ಎಕ್ಸ್ಕ್ಯೂಸ್ ಮೀ, ನೀವೇನು ತಿಳ್ಕೊಳ್ತೆ ಹೋದ್ರೆ ಒಂದು ಮಾತು ಕೇಳ. ನೀವು ರೌಡಿ ಅಲ್ವಾ? ರೌಡಿನ? ಅದೇ ಹೈದರಾಬಾದಲ್ಲಿ ಗಲಾಟೆ. ಅದೇ ಅನ್ಕೊಂಡೆ, ಎಲ್ಲ ನೋಡಿ ಫೇಸ್ ಕಟ್ಟು ಅಂತ. ರೌಡಿ ಅಲ್ಲ, ಅವ್ರು ನನ್ನ ಫ್ರೆಂಡ್ ಕೈಕಾಲು ಮುರಿದಿದ್ರು, ಅದಕ್ಕೆ ನಾನು ಅವ್ರಿಗೆ ಹೊಡೆದೆ ಅಷ್ಟೇ. ತಪ್ಪ? ಇಲ್ಲ. ನನಗೆ ಕೈ ಎತ್ತಿ ಶಿಕ್ಷೆ ಕೊಡೋಕ್ಕೂ ಗೊತ್ತು, ಕೈ ಮುಗಿದು ಗೌರವ ಕೊಡೋಕ್ಕೂ ಗೊತ್ತು, ಕೈ ಸೇರಿಸಿ ಸ್ನೇಹ ಬೆಳೆಸೋಕ್ಕೂ ಗೊತ್ತು. ಅದೆಲ್ಲರಿಗೂ ಅರ್ಥ ಆಗಲ್ಲ. ನನಗೆ ಅರ್ಥ ಆಯ್ತು. ಅರ್ಥ ಮಾಡ್ಕೊಂಡು ಏನ್ ಮಾಡ್ತೀರಾ? ಸ್ನೇಹ ಬೆಳೆಸ್ಬೇಕು ಅಂತ ಇದ್ದೀನಿ, ಕೈ ಜೋಡಿಸ್ತೀರಾ? ಐ ಆಮ್ ವಿದ್ಯಾ. ಚಂದು. ಕಾಡು
Come on. Vidya! Hi Mahesh! Shall we go? Just a minute. Bye Chandu. Vidya? Yaar idu? Avaru na. Nanage tumba bekadavaru. Onde maatalli helbeku andre ee oorali ನನಗೆ ಇದ್ದ ಇರೋ ಒಂದೇ ಒಂದು ಜೀವ. ರಿಯಲಿ ಹೇಸ್ ಎವ್ರಿಥಿಂಗ್ ಟು ಮೀ. ಓಕೆ ಬಾಯ್. ಯು ಆರ್ ಲೇಟ್. ಲೆಟ್ಸ್ ಗೋ. ಹೇ ಡಾರ್ಲಿಂಗ್ ಪ್ಲೀಸ್. ಯಾರು ವಿದ್ಯಾನ್ ಲವರ್ ಇರ್ಬೇಕಣ್ಣ. ಆಗಾಗ ಕಾಲೇಜಿಗೆ ಡ್ರಾಪ್ ಮಾಡ್ತಾನೆ, ಪಿಕಪ್ ಮಾಡ್ತಾನೆ, ಫಿಲ್ಮ್ ಕೊಟ್ಟಿ ಹೋಗ್ತಾರ ಕಣ, ನೈಟ್ ಟೈಮ್ ಹಾಸ್ಟೆಲ್ಗೂ ಡ್ರಾಪ್ ಮಾಡ್ತಾನೆ. ಅವಳು ಏನ್ ಹೇಳಿದ್ಲು ಅಂತ ಟೆನ್ಷನ್ ಆಗಿದ್ಯಾ? ನಂಗೆ ಬೇಕಾದವರು ಅಂತ ಹೇಳಿದ್ರು, ಲವರ್ ಅಂತ ಹೇಳಿಲ್ವಲ್ಲ. ಹಾಗೇನ್ ಹೇಳಿಲ್ಲ, ಆದ್ರೆ ಊರಲ್ಲಿ ನನಗೇಂತ ಇರೋದು ಒಂದೇ ಒಂದ್ ಜೀವ ಅನ್ಲಲ್ಲ. ಅದರರ್ಥ ಏನು? ಇವಾಗ ನೀನು ಬಿಟ್ಟು ಬಂದಿದ್ಯಾ, ನಿನಗೆ ಅಂತ ಇಲ್ಲಿರೋ ಜೀವ ನಾವೇ ತಾನೆ, ಹಂಗೆ ಅವಳಿಗೂ ಇರ್ಬೋದು. ಆದ್ರೂ ಅವಳು ನನ್ ಮುಂದೆ ಈ ಮಾತು ಹೇಳ್ಬಾರ್ದಿತ್ತಲ್ವಾ? ನೀನ್ ಲವ್ ಮಾಡ್ತಿ ಅಂತ ಗೊತ್ತಾಗಿದ್ದಿದ್ರೆ ಅವಳು ಹೇಳ್ತಾ ಇರ್ಲಿಲ್ವೇನು? ಈಗೇನ್ ಮಾಡೋದು? ಅಯ್ಯೋ, ಅದನ್ನು ನಾವೇ ಹೇಳ್ಬೇಕಾ? ಸೀದಾ ಅವಳತ್ತ ಹೋಗು. ಬೆಳಗ್ಗೆ ನಿನ್ ಜೊತೆ ಇದ್ದಿದ್ದ ಹುಡ್ಗ ಬೇರೆ ಯಾವ್ದೋ ಹುಡ್ಗಿ ಜೊತೆ ಹೋಗ್ತಾ ಇದ್ದಾನೆ ಅಂತ ಬಿಟ್ಟು ಬಿಟ್ರೆ ಅವನು ಅವಳ ಲವರ್ ಆಗಿದ್ರೆ ಅವಳಿಗೆ ಕೋಪ ಬರುತ್ತೆ. ಕೋಪ ಬಂದ್ರೆ ಅವನು ಗೆಟ್ ಔಟ್, ನೀನು ಗೆಟ್ ಇನ್. ಅಷ್ಟು ಸಿಂಪಲ್ ಹಾಗಾದ್ರೆ ನಾಳೆನೇ ಹೋಗಿಡ್ತೀನಿ ಫಿಟ್ಟಿಂಗ್. ನಾಳೆ ಅಂತ ನಾಳೆ, ಇವತ್ತೇ ಹಾಸ್ಟೆಲ್ಗೆ ಹೋಗಿ ಹೇಳು, ಇಲ್ಲ ಅಂದ್ರೆ ಯಾವನು ಬಂದು ಹಾರಿಸ್ಕೊಂಡು ಹೊರಟೋಗ್ತಾನೆ. ವಾರ್ಡನ್ನು ವಾರ್ಡನ್ನ ಹೀಗೆ ಪಟ್ಟಾಯಿಸ್ಬೋದು. Hey, who is that? Excuse me. Yes. ಮೇರಿ ಆಂಟಿ ಅವ್ರನ್ನ ನೋಡ್ಬೇಕಿತ್ತು. ಯಾಕೆ? ಒಳಗಡೆ ಒಬ್ರು ಫ್ರೆಂಡ್ ಇದ್ದಾರೆ, ಅವ್ರು ನೋಡ್ಬೇಕದಕ್ಕೆ. No, visiting hours ಅಲ್ಲಿ ಬಾಣಿ. ಅದನ್ನ ಕೇಳಕ್ಕೆ ನೀವ್ ಯಾರು? ನಾನೇನ ವಾರ್ಡನ್ ಓನ್ಲಿ ಮೇರಿ. No, I can't believe this. ನನಗೆ ನಂಬಕ್ಕೆ ಆಗ್ತಾ ಇಲ್ಲ. Oh, why? ನೀವು ಆಂಟಿ ಆಗೋಕ್ ಸಾಧ್ಯನೇ ಇಲ್ಲ. Look at you. You're so young. Oh. I'm sorry. ನೀವು ಮೇರಿ ಅಂತ ಗೊತ್ತಿದ್ದಿದ್ರೆ ನಾನು ಆಂಟಿ ಅನ್ನೋ ಪದನ ಯೂಸ್ ಮಾಡ್ತಾನೆ ಇರಲಿಲ್ಲ. Is it? Of course. ಏನ್ ಅಂದ, ಏನ್ ಚಂದ. ಕರೆಕ್ಟಾಗಿ ಹೇಳಬೇಕು ಅಂದ್ರೆ ನಿಮ್ಮ ಏಜ್ 16? No, 18. ಏಯ್, ಸುಳ್ಳು ಹೇಳ್ತಾ ಇದ್ರಾ ನೀವು? 16. ಸರಿ, ನಿಜ ಹೇಳಿದಿನಿ. 17 ಅಂದೆ. ಹಾ, ಅದೇ ಅನ್ಕೊಂಡೆ ನಾನು. ಹಾಗಾದ್ರೆ ನೀನ್ ಅನ್ಕಿನ ಚಿಕ್ಕವಳು. ನೀನೇನಂತ ಕರೀಲಿ? ಎಂದ ಭಾಷೆಲಿ ಚೇಚಿ ಕರೆಯೋ. ಚೇಚಿ? ಚೇಟ ಚೇಚಿ. ಇನ್ಮೇಲೆ ಯಾರಿಗೂ ನಿನ್ನ ಆಂಟಿ ಅಂತ ಕರೆಯಕ್ ಬಿಡ್ಬೇಡ, ನಂಗೆ ಫೀಲ್ ಆಗುತ್ತೆ. ಇಟ್ಸ್ ಅನ್ ಇನ್ಸಲ್ಟ್ ಟು ಮೀ, ಯು ನೋ. ಓ, ಇದು ನಿನ್ನ ದೊಡ್ಡದನ. ಚೇಚಿ, ನಾನು ಒಳಗಡೆ ಹೋಗ್ಬೋದಾ? ಓ, ವೈ ನಾಟ್, ಧಾರಾಳ್ಮ ಹೋಗಬಹುದು. ಥ್ಯಾಂಕ್ ಯು ಚೇಚಿ. ಓಕೆ ಓಕೆ, ನೋಡಿ ಆಂಟಿ. ಓ, ಡೋಂಟ್ ಕಾಲ್ ಮಿ ಆಂಟಿ, ಕಾಲ್ ಮಿ ಸಿಸ್ಟರ್. ಹಾಯ್ ಹ್ಯಾಂಡ್ಸಮ್. ಹಾಯ್ ಸಲ್ಮಾನ್, ಐ ಲವ್ ಯು, ಐ ಲವ್ ಯು ಸೋ ಮಚ್.
I love you, Salman. I love you so much. Hi. Ye dil deewana. ಏನ್ರಿ ಇದೆಲ್ಲ? ನನ್ ರೂಮಲ್ಲಿ ಅಂಗಡಿ ಓಪನ್ ಮಾಡಿದ್ದೀರಾ? ವಾರ್ಡನ್ ಬಂದ್ಬಿಟ್ರೆ ಏನ್ರಿ ಹೇಳೋದು? ನಿನ್ ರೂಮಗ್ ವಾರ್ಡನ್ ಬಂದ್ ಚೆಕ್ ಮಾಡಲ್ಲ, ಅದಕ್ಕೆ ನಾವ್ ಈ ರೂಮಗ್ ಬಂದ್ವಿ. ಸರಿ ಸರಿ, ಬೇಗ ಬೇಗ ಮುಗಿಸಿ ಜಾಗ ಖಾಲಿ ಮಾಡಿ. ಕಮ್ ಆನ್, ಯು ಟ್ರೈ ಅ ಸಿಪ್. ಚಿಚಿ, ಅಟ್ ಲೀಸ್ಟ್ ಟೇಸ್ಟ್ ದಿ ಚಿಕನ್. ಚಿಕನ್? ಹಾ, ನೋ. ದೇವರ ಸೃಷ್ಟಿಲಿ ನಮಗೋಸ್ಕರನೇ ತರಕಾರಿ, ಸೊಪ್ಪು, ಹಣ್ಣು, ಹಂಪ್ಲು ಎಲ್ಲ ಕೊಟ್ಟಿರ್ಬೇಕಾದ್ರೆ ಒಂದು ಪ್ರಾಣಿನ ಕೊಂದು ಅದನ್ನ ತಿಂದು ಎಂಜಾಯ್ ಮಾಡೋದು ರಾಕ್ಷಸತ್ವ ಅಲ್ವಾ? ಪಾಪ, ಅದನ್ನು ನಮ್ ತರ ಜೀವ ಅಲ್ವಾ? ಎಕ್ಸ್ಕ್ಯೂಸ್ ಮೀ. ಹಾಯ್ ಚಂದು. ಹಾಯ್ ಚಂದು, ನೀನು ಇಷ್ಟೊತ್ತಲ್ಲಿ? ಪರ್ಮಿಷನ್ ತಗೊಂಡಿದ್ದೀನಿ. ಯಾಕೆ? ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕಿತ್ತು. ಏನದು? ಅದು ನಿನ್ ಫ್ರೆಂಡ್ ಅದೇ ಬೆಳಿಗ್ಗೆ ಬಂದು ಕಾಲೇಜಲ್ಲಿ ಪಿಕಪ್ ಮಾಡ್ತಾನಲ್ಲ, ಅವನು ಅವನು ಸಂಜೆ ಯಾರ ಜೊತೆನೋ ಅಂದ್ರೆ ಒಂದು ಹುಡುಗಿ ಜೊತೆ ರೆಸ್ಟೋರೆಂಟ್ ಅಲ್ಲಿ ನೋಡ್ದೆ. ನೀನು ಯಾರ ಜೊತೆ ಹೋಗಿದ್ದೆ? ನಾನ್ ಯಾರ ಜೊತೆ ಹೋಗಿದ್ದೆ? ನಾನ್ ಒಬ್ನೇ ಹೋಗಿದ್ದೆ. ಅಲ್ಲೊಂದು ಹುಡುಗಿ ಜೊತೆ ನೋಡ್ದೆ ಅವನ್ನ. ನಿನಗ್ ಮೋಸ ಮಾಡ್ತಾ ಇದ್ದಾನಲ್ಲ, ನಾ ಕೋಪಕ್ಕೆ ಒಂದು ಬೋರ್ಸೋಣ ಅಂತ ಇದ್ದೆ. ಯಾಕೆ ಅಂತ? ಅವನು ಇನ್ನೊಂದು ಹುಡುಗಿ ಜೊತೆ ಇದ್ರೆ ನನಗ್ ದ್ರೋಹ ಮಾಡಿದಾಗ ಮತ್ತೆ ನನ್ನ ಲವ್ವರು ಇನ್ನೊಬ್ಳ ಜೊತೆ ಹೋದ್ರೆ ಅದು ದ್ರೋಹನೇ. ಅದೇ ನಮ್ಮಣ್ಣ ಅವನ್ ಲವ್ವರ್ ಜೊತೆ ಹೋದ್ರೆ ಅದು ದ್ರೋಹ ಏನೋ ಅಲ್ವಲ್ಲ ಅಣ್ಣ? ಹೌದು, ನನ್ ಕಸಿನ್ ಬ್ರದರ್ ಈ ಊರಲ್ಲೇ ಫ್ಲಾಟ್ ಅಲ್ಲಿ ಇದ್ದು ಇಂಜಿನಿಯರಿಂಗ್ ಓದ್ತಾ ಇದ್ದಾನೆ. ಬ್ರದರ್? ಹಾ. ಬಾಯ್ ಸಾಬ್, ಅನ್ನಗಾರು, ಅನ್ನೆ, ಚೇಟಾನ್, ಬಾಯ್. ಏನಾಗಿದೆ ಇವತ್ತು? ಏನಿದು? ಚಿಕನ್. ಚಿಕನ್? ದೇವರ ಸೃಷ್ಟಿಯಲ್ಲಿ ನಮಗೋಸ್ಕರ ತರಕಾರಿ, ಸೊಪ್ಪು, ಹಣ್ಣು, ಹಂಪ್ಲು ಎಲ್ಲ ಕೊಟ್ಟಿರ್ಬೇಕಾರೆ ಒಂದು ಪ್ರಾಣಿನ ಕೊಂದು ತಿಂದು ಎಂಜಾಯ್ ಮಾಡೋದು ರಾಕ್ಷಸತ್ವ ಅಲ್ವಾ? ಪಾಪ, ಅದು ನಮ್ಮ ಥರ ಜೀವ ಅಲ್ವಾ? ಆಮ ವೆಜಿಟೇರಿಯನ್, ಪ್ಯೂರ್ ವೆಜಿಟೇರಿಯನ್. ಲೇ, ಇದು ನೀನು ಹೇಳ್ತಾ ಇರೋ ಮಾತ ನನಗೆ ಅರ್ಥ ಆಗ್ಲಿಲ್ಲ. ನಮ್ಗಂತೂ ಅರ್ಥ ಆಯ್ತು. Thank you.
ಜೆನಿಫರ್ ಟೇಕ್ ದಿಸ್ ಲವ್ ಲೆಟರ್ ಪ್ಲೀಸ್ ನೋ ವೇಕೆನ್ಸಿ ಅಟ್ ಲೀಸ್ಟ್ ನಿಮ್ಮ ಅಕ್ಕನಿಗಾದ್ರೂ ಕೊಡು ನೋ ಹೋಗ್ಲಿ ನಿಮ್ಮ ಅಮ್ಮನಿಗಾದ್ರೂ ಕೊಡು ಹೇ ನಿಮ್ ಪಕ್ಕದ ಮನೆ ಆಂಟಿಗಾದ್ರೂ ಕೊಡು ನೀನ್ ಬದಲಾಗಲ್ಲ ಕಣ ಹುಡುಗಿಬೇಕಾ ನಿಂಗೆ ಹುಡುಗಿಬೇಕಾ ರೇಗಿಸ್ತೀಯಾ ಇಲ್ಲ ಬಾ 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 ರೇಗಿಸು 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 ಬಾ 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 ಮುಟ್ಟ ಮುಟ್ಟ ಕೈಯಾಗ ಮುಟ್ಟ ಮುಟ್ಟ ಧೈರ್ಯ ಇಲ್ಲ ಈಗ ಬಿಟ್ಟು ಧೈರ್ಯ ಇಲ್ಲ ಮುಟ್ಟ ಮುಟ್ಟು ಧೈರ್ಯ ಇಲ್ಲ ಹೇಳ ಬೆಳೆಸ್ಕೊಂಡ ಧೈರ್ಯ ಬಂದ್ಬಿಡುತ್ತಾ ಧೈರ್ಯ ಬಂದ್ಬಿಡುತ್ತಾ ಕುಮಾರಿಯರೇ ನಾವು ಕಮಲು ಸಿಮ್ ಕಾರ್ಡ್ ನಾವಾದರೆ ನೀವು ಮೊಬೈಲ್ ಕನ್ಯಾಕುಮಾರಿಯರೇ ನಾವು ಕಮಲು ಸಿಮ್ ಕಾರ್ಡ್ ನಾವಾದರೆ ನೀವು ಮೊಬೈಲ್ ಇದೆಲ್ಲ ಕಿಚನ್ ನಿಮಗೆಲ್ಲ ಮಜನು
ಸವಾಲು ಕನ್ಯಾಕುಮಾರಿಯರೆ ನಾವು ಕಮಲು Are you free tonight? Yeah. Let's go for a movie, okay? Okay. Hmm? Hey, yanda visiting hours le maatadbek. Inda touching alla vaanda. Swati mane olaga hogoke nan kayile aglilla. In nin kayil yen madakagutte? Adun helu. Naan alla, Chandu martane. Chachi. Ah, cheta. Yanda eshtu dina aayini kaanavilla. Adha chachi. ನನ್ ಚೇಚಿ ನನಗೆ ರಾಖಿ ಕಟ್ಟೋಕಿನ ಮುಂಚೆ ಒಂದು ಟ್ವಿಂಕಲ್ ಟ್ವೆಂಟಿನ ಹುಡುಕಿ ನನ್ ಚೇಚಿಗೆ ತಾಳಿ ಕಟ್ಸೋಣ ಅಂತ ಹುಡುಕ್ತಾ ಇದ್ದ ಚೇಚಿ ಅವನು ಸಿಕ್ಕಿದನ ಆರ್ಡರ್ ಕೊಟ್ಟಿದ್ದೀನಿ ಥ್ಯಾಂಕ್ ಯು ವಾಟ್ ಆರ್ಡರ್ ನಾಟಿ ಚೇಟ ಅಲ್ಲ ವಿದ್ಯಾ ಹಾಯ್ ವಿದ್ಯಾ ಹಾಯ್ ಏನು ಅರ್ಜೆಂಟ್ ಬರಕ್ ಹೇಳಿದಂತೆ ಇವ್ ನನ್ನ ಕಸಿನ್ ಬ್ರದರ್ ಹಾಯ್ ಹಲೋ ಸಾಹೇಬ್ರು ಒಂದು ಘನ ಕಾರ್ಯ ಮಾಡಿದ್ದಾರೆ ಏನು ಪ್ರೀತಿಲ್ ಸಿಕ್ಕಾಕೊಂಡಿದ್ದಾನೆ ಪ್ರೀತಿಯಲ್ ಸಿಕ್ಕಾಕೊಳ್ಳೋದು ತಪ್ಪ ಪ್ರೀತಿ ಮಾಡೋದು ತಪ್ಪಲ್ಲ ಆದ್ರೆ ಇವನು ಪ್ರೀತಿ ಮಾಡೋಕೆ ಸೆಲೆಕ್ಟ್ ಮಾಡ್ಕೊಂಡಿರೋ ಹುಡುಗಿ ತಪ್ಪು ಅದಕ್ಕೆ ಅವಳ ತಂದೆ ಅಶೋಕ್ ಪಾಟೀಲ್ ಅಂತ ದೊಡ್ಡ ಮಲ್ಟಿಮಿಲಿನಿಯೋ ಅದಕ್ಕೆ ಸಿಎಂ ಇಂದ ಪಿಎಂ ವರ್ಗೂ ದೊಡ್ಡ ದೊಡ್ಡ ಮನುಷ್ಯರ ಪರಿಚಯ ಇರುವಂತ ವ್ಯಕ್ತಿ ಆದ್ರೆ ಏನಿಲ್ಲ ನಾಳೆ ಸ್ವಾತಿ ಬರ್ತೇ ಇದೆ ಇವನಿಗೆ ವಿಶ್ ಮಾಡೋಕ್ಕೂ ಆಗಲ್ಲ ಅಲ್ಲಿ ಸೆಕ್ಯೂರಿಟಿ ಬಹಳ ಟೈಟ್ ಆಗಿದೆ ಅಟ್ ಲೀಸ್ಟ್ ಇವನ್ ತಗೊಂಡಿರೋ ಗಿಫ್ಟ್ ನ ಸ್ವಾತಿಗೆ ತಲುಪ್ಸೋಕೆ ನಿನ್ನ ಸಹಾಯ ಆಗುತ್ತಾ ಅಂತ ಅಷ್ಟೇನ ಒಂದ್ ಹುಡುಗಿ ನಿನ್ನ ಪ್ರೀತಿಸಿದಾಳಂದ್ಮೇಲೆ ಅವಳ ಬರ್ತಡೇನ ಇಬ್ರು ಸೇರ್ತಾನೆ ಸೆಲೆಬ್ರೇಟ್ ಮಾಡ್ಬೇಕು ಅದ್ ಬಿಟ್ಕೊಂಡು ಕದ್ದಿ ಮುಚ್ಚಿ ಗಿಫ್ಟ್ ಗ್ರೀಟಿಂಗ್ ಲಿಸನ್ ಹೋಗಿ ಪಾರ್ಟಿಗೆ ಅರೇಂಜ್ ಮಾಡು Okay. Yes, Mr. Mark. Thank you. I got your email. The rest of it, my secretary will speak to you. Okay? Just a minute, sir. Yaro? Sir, CM is on the line, sir. Namaskara. Yenila, yottu nam Swati birthday. Yottu evening Leela Palace ke, niu nim family chitte banbudi. Family indri inni yaro. Neenu nini henti. Nam gyavalu gnapka erutte, nimge election time ul maatra gnapka erutthivi. Okay. ಮಿಸ್ ಮಾಡದೆ ಬಂದ್ಬಿಡಿ ರೈಟ್ ಸೆಂಡ್ ದ ಇಮೇಲ್ ಇಮಿಡಿಯೇಟ್ಲಿ ಯಾ ಗಿವ್ ಇಟ್ ಟು ಮಿ ಯಸ್ ಮಿಸ್ಟರ್ ಮಾರ್ಕ್ ಯಾ ಐ ಗಾಟ್ ಇಟ್ ಯಾ 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 ಐ ವಿಲ್ ಡು ಇಟ್ ಸ್ವಾತಿ ಏಯ್ ಯಾರು ನೀನು ಯಾಕೆ ನನ್ನ ರೂಮಕ್ಕೆ ಬಂದಿದ್ದು ನಾನು ಬೆನ್ಸ್ ಕಂಪನಿಯಿಂದ ಬಂದಿದ್ದೀನಿ ಒಂದು ಡ್ರೈವ್ ಹೋಗೋಣ How dare you? Siddhaya? Ayyo! Naan karadre barade irabodu. Adre Mahesh karadre? Mahesh? Check the share list, okay? Yes, sir. Swati? Illigamma? Daddy, hosa karu trial note kon barthini. Okay. Take care. Thank you, Dad.
ಬೆನ್ಸ್ ಕಂಪನಿ ರೆಪ್ರೆಸೆಂಟೇಟಿವ್ ನೀವಾ? ಎಸ್ ಸರ್. ಅಂದ್ರೆ ಸ್ವಾತಿ ಹೋಗಿದ್ದು ಯಾರ ಜೊತೆಲಿ? ಸರ್, ಇದುವರೆಗೂ ಕನ್ಫರ್ಮ್ ಆಗಿರ್ಲಿಲ್ಲ ಅಂತ ನಿಮ್ಮ ಹತ್ರ ಹೇಳಿರ್ಲಿಲ್ಲ. ಸ್ವಾತಿ ಮೇಡಮ್ ಯಾರನ್ನೋ ಲವ್ ಮಾಡ್ತಿದ್ದಾರೆ ಅಂತ ರೀಸೆಂಟಾಗಿ ಇನ್ಫಾರ್ಮೇಶನ್ ಬಂದಿದೆ. ಒಂದು ವೇಳೆ ಅವನೇ ಬಂದಿರ್ಬೋದು ಅನ್ಸುತ್ತೆ. ಇವನ್ ಡೀಟೇಲ್ಸ್ ವಿದಿನ್ 5 ಮಿನಿಟ್ಸ್ ನನಗೆ ಬೇಕು. ಥ್ಯಾಂಕ್ ಯು ಚಂದು. ಇವತ್ತು ನಾವಿಬ್ರು ಒಬ್ರನ್ನೊಬ್ರು ನೋಡ್ತೀವಿ ಅನ್ನೋ ನಂಬಿಕೆನೇ ಇರಲಿಲ್ಲ. ಇಟ್ಸ್ ಓಕೆ, ಈಗ ಟೈಮ್ ವೇಸ್ಟ್ ಮಾಡಿದೆ. ಇಬ್ರು ಹೋಗಿ ಮನಸ್ಸಿನಲ್ಲಿ ಏನಿದೆಲ್ಲ ಮಾತಾಡ್ಕೊಳ್ಳಿ. ತುಂಬ ಥ್ಯಾಂಕ್ಸ್. ನಿನ್ನಿಂದ ಇವತ್ತು ಮತ್ತೆ ನನ್ನ ಬ್ರದರ್ ಮುಖದಲ್ಲಿ ಸಂತೋಷ ಕಾಣ್ತಾ ಇದೆ. ಆದ್ರೂ ನಂಗೊಂದು ಡೌಟು, ಅಷ್ಟು ಸೆಕ್ಯೂರಿಟಿ ಇರೋ ಕೋಟೆ ಒಳಗೆ ಹೇಗೆ ಹೋಗಿ ಕರ್ಕೊಂಡು ಬಂದೆ? ಅದಕ್ಕಿಂತ ಮುಂಚೆ ನಾನೊಂದು ಮಾತು ಹೇಳ್ತೀನಿ. ಐ ಲವ್ ಯು. ಜಸ್ಟ್ ಎಕ್ಸ್ಪ್ಲೈನಿಂಗ್. ಈಗ ನಾನು ನಿನಗೇನು ಕೊಟ್ಟೆ? ಹೂವು. ನನ್ನ ಹೃದಯ. ಹೃದಯ? ಒಬ್ಬ ಆರ್ಡಿನರಿ ಮ್ಯಾನ್ ನಾನೇ ನನ್ನ ಹೃದಯನ ಒಂದು ಹೂವಿನ ರೂಪದಲ್ಲಿ ನಿನಗೆ ಕೊಟ್ಟೆ ಅಂದಮೇಲೆ, ಒಬ್ಬ ಕೋಟ್ಯಾಧೀಶ್ವರ ಮನಸ್ಸು ಮಾಡಿದ್ರೆ ಗೌರ್ಮೆಂಟ್ನ ರೂಲ್ ಮಾಡೋ ಕೆಪಾಸಿಟಿ ಇರೋ ಸ್ವಾತಿ ತಂದೆ, ಅವಳು ಬರ್ತಡೇಗೆ ಗಿಫ್ಟ್ ಆಗಿ ಏನು ಕೊಡ್ಬೋದು? ನಂಗೆ ಗೊತ್ತಿಲ್ಲ. ನನಗೂ ಗೊತ್ತಿಲ್ಲ. ಅದಕ್ಕೆ 100 ರೂಪಾಯಿ ಸೆಕ್ಯೂರಿಟಿ ಬಾಯ್ಬಿಟ್ಟ. ಆಮೇಲೆ ಇದ್ದಿದ್ದೆ. ಇಂಥ ವಿಷಯದಲ್ಲಿ ನೀನು ಜಗತ್ಕಿಲಾಡಿ. ಏನೇ ಮಾಡಿದ್ರು ನಾನು ಮಾಡಿದ್ದೆಲ್ಲ ಪ್ರೀತಿಗಾಗಿ, ಅವ್ರ ಪ್ರೀತಿಗಾಗಿ. ಏ ವಿದ್ಯಾ, ಕಮ್ ಆನ್, ಲೆಟ್ಸ್ ಗೋ. ಯಾ, ಒಂದು ನಿಮಿಷ. ನಮಸ್ಕಾರ. ನಮಸ್ಕಾರ. ಓ, ನಿಮ್ಮ ಮಕ್ಕಳ? ಓ, ಐ ಆಮ್ ಸಾರಿ, ನಾನು ಯಾರು ನಿಮ್ಗೆ ಹೇಳಲೇ ಇಲ್ಲ. ನನ್ನ ಹೆಸರು, ನನ್ನ ಅಡ್ರೆಸ್ಸು, ನಾನು ಎಂಥ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳೋದಕ್ಕಿಂತ ಒಂದೇ ಮಾತನ್ನು ಹೇಳಬೇಕು ಅಂತಂದ್ರೆ, ಐ ಆಮ್ ಎ ಪೊಸೆಸಿವ್ ಫಾದರ್. ನನಗಿರೋಳು ಒಬ್ಬಳೆ ಮಗಳು, ಅವಳು ಅಂದ್ರೆ ನನಗೆ ಪ್ರಾಣ. ಆದ್ರೆ ಅವಳಿಗೀಗ ನಿನ್ನ ತಮ್ಮ ಚಂದ್ರು ಅಂದ್ರೆ ಪ್ರಾಣ. ನಿಮ್ಮ ಹಾಗೆ ನನಗೂ ಅದು ತಿಳಿದು ಶಾಕ್ ಆಗೋ ಟೈಮ್ಗೆ ಅವರಿಬ್ಬರದು ಪಾರ್ಕು ಸಿನಿಮಾ ಅಂತ ಸುತ್ತಾಟನೆ ಮುಗಿದೋಗಿತ್ತು. ಅದಕ್ಕೆ ಲವ್ ಸ್ಟೋರಿನ ಇಲ್ಲಿಗೆ ಮುಗಿಸೋದು ಒಳ್ಳೇದು, ಇಲ್ಲಾಂದ್ರೆ ಹಾರಿಸ್ಕೊಂಡು ಹೋಗೋದು, ಇಲ್ಲ ಮದುವೆ ಮುಗಿದೋಗುತ್ತೆ. ನನ್ನ ರೇಂಜಿಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವನ ಕೈ ಕಾಲು ಮುರಿಸ್ಬೋದು, ಇಲ್ಲ ನನ್ನ ಜನರಿಗೆ ಹೇಳಿ ಅವನೇ ಮುಗಿಸ್ಬೋದು. ತುಂಬ ಸುಲಭ. ನಾನು ಒಬ್ಬ ತಂದೆ ಅಲ್ವಾ, ನಿನ್ನ ಫೀಲಿಂಗ್ಸ್ ನನಗೂ ಅರ್ಥ ಆಗುತ್ತೆ. ನಾಳೆ ಚಂದು ಅನ್ನೋನು ಈ ಕರ್ನಾಟಕದಲ್ಲೇ ಇರಬಾರ್ದು. ಅವನಿಗೆ ಹೇಳಿ ಇನ್ನೊಂದು ಸಾರಿ ನನ್ನ ಮಗಳ ಕಡೆ ಕಣ್ಣೆತ್ತಿ ನೋಡಿದ್ರೆ ನಾನು ಏನು ಮಾಡ್ತೀನಿ ಅಂತ ಹೇಳಲ್ಲ. ಬಬ್ಲು, ಬಬ್ಲು, ನೀ ಒಳಗಡೆ ಹೋಗು. ಅಕ್ಕಿ, ಏನ್ ಈಗಲೇ ಕನ್ನಡ ಇಟ್ಕೊಂಡಿ? ನೀನು ಒಳಗಡೆ ಹೋಗು. ಒಳಗಡೆ ಬಂದು ಹಾಕ್ತೀನಿ. ಅದಕ್ಕೇನು ಅಷ್ಟೊಂದು ಅವಸಣ್ಣ? ಈ ಮನೇಲಿ ಎಲ್ರು ಅವ್ರವ್ರಿಗೆ ಇಷ್ಟ ಬಂದ ಹಾಗೆ ಆಡ್ತಿದ್ದಾರೆ. ಯಾರಿಗೂ ಹೇಳೋರಿಲ್ಲ, ಕೇಳೋರಿಲ್ಲ, ಎಲ್ಲ ಅವ್ರದೇ ರಾಜಭಾರ.
ಈಗ ಏನಾಯ್ತು? ಅಲ್ಲೇನಾದ್ರೂ ಜಗಳ ಆಯ್ತು ಅಂದ್ರೆ ಇಲ್ಲಿ ಕಳ್ಸೋದು, ಇಲ್ಲೇನಾದ್ರೂ ಜಗಳ ಆಯ್ತು ಅಂದ್ರೆ ಅಲ್ಲಿ ಕಳ್ಸೋದು, ಇದೆಲ್ಲ ಬೇಡ ಅಂತಾನೆ. ಅಪ್ಪ ಅಮ್ಮನ್ಗೆ ಬನ್ನಿ ಅಂತ ಫೋನ್ ಮಾಡಿದೀನಿ, ನಿನ್ನ ಏನ್ ಮಾಡ್ಬೇಕು ಅಂತ ಅವರೇ ಬಂದು ಡಿಸೈಡ್ ಮಾಡ್ಲಿ. ಏನಾಯ್ತು ಈಗ? ಇನ್ನೇನಾಗ್ಬೇಕು, ಓದಕ್ ಬಂದವರು ಓದ್ಕೊಂಡು ಹೋಗ್ಬೇಕು, ಅದ್ ಬಿಟ್ಟು ಏನಿದು ಪ್ರೀತಿ ಪ್ರೇಮ ವ್ಯವಹಾರ? ಪ್ರೀತಿನ? ಹೌದು, ತಾವು ಒಂದ್ ಹುಡುಗಿನ ಬಹಳ ಪ್ರೀತಿ ಮಾಡಿದೀರಾ ಅಂತ ಆ ಹುಡುಗಿ ಅಪ್ಪನೇ ಬಂದು ಹೇಳಿದ್ರು. ತಾವು ಆ ಹುಡುಗಿ ಇಬ್ರು ಸೇರಿ ಸಿನಿಮಾ ಪಾರ್ಕ್ ಅಂತ ತಿರುಗ್ತಾ ಇದ್ದೀರಂತೆ. ನಾನೊಬ್ಬ ಹುಡುಗಿ ಜೊತೆ ತಿರುಗೋದ? ಈಗ ಹುಡುಗಿ ಬೇಕು ಅಂದ್ರೆ ಸಾಯ್ತೀನಿ, ನಿನ್ನ ಬಿಟ್ಟು ಬೇರೆ ಯಾರನ್ನು ಮದ್ವೆ ಆಗಲ್ಲ ಅಂತ ಹಠ ಹಿಡ್ದಿದ್ದಾಳಂತೆ. ಮೊದ್ಲು ನಿನ್ನ ಇಲ್ಲಿಂದ ಕಳಿಸ್ಲಿಲ್ಲ ಅಂದ್ರೆ ನಿನ್ನ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ವಾರ್ನಿಂಗ್ ಮಾಡಿ ಹೋಗಿದ್ದಾರೆ ಅವರಪ್ಪ. ಯಾವನೋ ಬಂದು ವಾರ್ನಿಂಗ್ ಮಾಡಿದ ಅಂತ ನೀನು ಯಾಕೆ ಬರ್ತಿದ್ದೀಯ? ನೀನೆಲ್ಲ ಯಾತಕ್ಕೆ ಮಾಡ್ಕೊಂತೀಯ ಹೇಳು. ಏನು ಬೇಕು ನಮ್ಮ ಅವರ ಸಾಮಾನು ಯಾಕೆ ಇದೆ ಗೊತ್ತಿಲ್ಲ, ನಿನ್ನ ಮಾತು ನಂಬಬಹುದು ಹೇಳು ಬೇಕಿದ್ರೆ. ವಿದ್ಯಾ ನೀನು ಏನು ಬುದ್ಧಿ ಹೇಳಿದೆ ನಂತ? Let's go to Water World. Yeah, nice idea. Vidya, have you gone there? It's so cool, yeah. We have to go. Yeah, hi. It's hot here. Yeah. Vidya. Yenu. Yen mataadade hage hogta idya? Sumne. Ha? Nanninda nan mistake aita? Illa. Nane tappu maadiddu. Yen tappu maadade? Ade gottilla. Tappu maadiddu neene antya. Gottilla antya. Sari bidu. ನಿನ್ನ ಹತ್ರ ಒಂದ್ ವಿಷಯ ಕ್ಲಾರಿಫೈ ಮಾಡ್ಬೇಕು ನಾನು. ನನ್ನ ಹತ್ರ ಕ್ಲಾರಿಫೈ ಮಾಡೋ ವಿಷಯ ಏನಿದೆ? ಅದೇ ಹೇಳ್ತಾ ಇದೀನಲ್ಲ, ನಿನ್ನೆ ನಮ್ಮನೆ ಬಂದಿದ್ದ ಯಾರು ಹೇಳು? ನೀನು ಪ್ರೀತಿಸ್ತಾ ಇರೋ ಹುಡುಗಿ ಅಪ್ಪ. ಆ ಹುಡುಗಿ ಯಾರು ಹೇಳು? ನೀನು ಪ್ರೀತಿಸ್ತಾ ಇರೋ ಹುಡುಗಿ. ಇದೇ ವಿಷಯ ಕ್ಲಾರಿಫೈ ಮಾಡಕ್ ಬಂದಿರೋದ್ ನಾನು. ಯಾರು ನೀನ್ ನನ್ನ ಲವರ್ ಅನ್ಕೊಂತ ಇದೀಯೋ ಅದ್ ಬೇರೆ ಯಾರು ಅಲ್ಲ, ಸ್ವಾತಿ. ಸ್ವಾತಿನ ಕರ್ಕೊಂಬರಕ್ ಅವ್ರ ಮನೆಗೆ ಹೋದಾಗ ಅವ್ರ ಅಪ್ಪನ ನೋಡಿದ್ರಲ್ಲ, ನನ್ನೇ ಅವ್ಳು ಲವರ್ ಅನ್ಕೊಂಡ್ಬಿಟ್ಟಿಯಾರ ಅಷ್ಟೇ. ಅಂದ್ರೆ ಬೆಳಿಗ್ಗೆ ಬಂದಿದ್ ಸ್ವಾತಿ ತಂದೆನಾ? ಅದು ನನಗೆ ಬೆಳಿಗ್ಗೆ ಫೋಟೋ ತೋರಿಸಿ ಪೇಪರ್ ಅಲ್ಲಿ ಬಂದಿದ್ ಇವ್ರೆ ಅಂತ ನಮ್ಮ ಅಕ್ಕ ಹೇಳ್ದಾಗ್ಲೇ ನನಗೆ ವಿಷಯ ಗೊತ್ತಾಗಿದ್ದು. ಅಷ್ಟೇನಾ? ಮತ್ತೆ ಇನ್ನೇನ್ ಅನ್ಕೊಂಡೆ? ನಾನೇನ್ ಅನ್ಕೊಂಡೆ? ಅನ್ಕೊಳ್ದೆ ಫೀಲ್ ಆಗ್ಬಿಟ್ಯ? ನಾನಲ್ಲಿ ಫೀಲ್ ಆದೆ. ಫೀಲ್ ಆಗ್ಲಿಲ್ವಾ? ಚಂದು, ನೀನ್ ಯಾವ್ದೋ ಒಂದ್ ಹುಡುಗಿ ಲವ್ ಮಾಡ್ಬಿಟ್ಟಿದ್ಯಂತೆ, ಅವ್ರ ಅಪ್ಪ ನಿಮ್ ಮನೆ ಬಂದ್ ಫುಲ್ ಅವಾಜ್ ಅಂತೆ, ಕಾಲೇಜಿಲ್ಲ ಪುಕಾರ್ಗುರು. ಏನ್ ಒಳ್ಳೆ ಫಿಗರ್. ಈಗ ತಾನೆ ಎಲ್ಲ ಕ್ಲಾರಿಫೈ ಮಾಡ್ಕೊತಾ ಇದೀನಿ, ಮತ್ತೆ ಒಂದ್ ಎಡವಟ್ ಮಾಡ. ಇರ್ಲಿ, ಕ್ಲಾಸಿಗೆ ಹೋಗೋಣ ಬನ್ನಿ. ಅಬ್ಬಾ ಅಷ್ಟೇ ತಾನೆ, ನಿಮ್ ಮನೆಗೆ ಏನೇನ್ ಅನಾಹುತ ತನ್ನೋ ಅಂತ ಗಾಬರಿ ಆಗಿದ್ವಿ. ಹಾಗೇನಾದ್ರೂ ಆಗಿದ್ದಿದ್ರೆ ಅವನ ಕೈ ಕಾಲು ಮುರಿದು ಮೂಲೆಯಲ್ಲಿ ಕುಂಡಿರ್ತಾ ಇದ್ದೆ. ವಾಟ್ ಎ ಸರ್ಪ್ರೈಸ್. ಅಮ್ಮ ಯಾವಾಗ ಬಂದ್ರಿ? ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಬಂದ್ವಿ. ಅಮ್ಮ ಯಾರಿ? ದಿಸ್ ಇಸ್ ವಿದ್ಯಾ. ನಮಸ್ಕಾರ. ನಮಸ್ಕಾರ. ಮೈ ಕ್ಲಾಸ್ಮೇಟ್, ಮೈ ನೇಬರ್, ಆಮೇಲೆ ನನಗೆ ತುಂಬಾ ತುಂಬಾ ನನಗೆ ನಿನಗೆ ಫ್ರೆಂಡ್. ಚಂದು, ನೀ ನಾಳೆನೆ ಕಾಲೇಜಿಂದ ಟಿ ಸಿ ತಗೊಂಬಂದ್ಬಿಡ, ನೀನು ನಮ್ ಜೊತೆ ಹೈದ್ರಾಬಾದ್ಗೆ ಬರ್ವಿ ಅಂತೆ. ಹೈದ್ರಾಬಾದ್ಗ? ಹೌದು ಕಣೋ, ಎಷ್ಟು ಪ್ರಯತ್ನ ಪಟ್ಟರು ನೀನನ್ ಬಿಟ್ಟಿರಕ್ ಆಗ್ತಿಲ್ಲ. ಅದಕ್ಕೆ ನೀ ಇಲ್ಲಿ ಹೇಗೆ ಗಂಭೀರವಾಗಿರ್ತೀಯೋ ಅಲ್ಲೂ ಹಾಗೆ ಇರು, ಹಾಗೆ ಆ ತೊಂದ್ರೇನೂ ಇರಲ್ಲ. ಅಮ್ಮ ಅಮ್ಮ ಏನ್ ಹೇಳ್ತಾ ಇದ್ದೆ ನೀನು? ನನ್ನಂತ ಒಬ್ಬ ಸಿನ್ಸಿಯರ್ ಸ್ಟೂಡೆಂಟ್ನ ಮೂರ್ ತಿಂಗಳಿಗೆ ಒಂದ್ಸತಿ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡ್ತಾ ಇದ್ರೆ ನನ್ನ ಭವಿಷ್ಯ ಅನ್ನಬೇಕು. ನಿಮ್ಮಿಷ್ಟದ ಪ್ರಕಾರ ನಾನು ಐ ಎ ಎಸ್ಒ ಐ ಪಿ ಎಸ್ ಒ ಮಾಡಿ ಡಿ ಸಿನೋ ಪಿ ಸಿನೋ ಆಗಿ ಭವಿಷ್ಯನ ರೂಪಿಸ್ಕೊಬೇಕು ಅಂತ ಇದ್ದೀನಿ. ದೇಶಕ್ಕೆ ದೇಶದ ಪ್ರಜೆಗಳಿಗೆ ಸೇವೆ ಮಾಡಿದ್ರೆ ತಾನೆ ನಿಮ್ಮ ಮಗನಾಗಿ ಹುಟ್ಟಿ ಸಾರ್ಥಕ. ಏಯ್ ನಿಲ್ಸೋ, ಇಷ್ಟೆಲ್ಲ ಕತೆ ಹೇಳ್ತಾ ಇದೀಯ ಅಂದ್ಮೇಲೆ
ಇಲ್ಲೂ ಬಿಟ್ಟು ಬರಕ್ಕಾಗದೇ ಇರತಕ್ಕಂತ ಪುಂಡ್ರ ದಂಡಿದೆ ನಿನಗೆ. ಹೌದು, ನಿಮಗಿದ್ ಬಿಟ್ರೆ ಬೇರೆ ತಲೆಗೆ ಬರಲ್ವೇ? ಈಗ ವಿದ್ಯೆನೆ ತಗೊಳ್ಳಿ. ನಾವೊಬ್ರನ್ನೊಬ್ರು ತುಂಬಾ ಇಷ್ಟಪಡ್ತೀವಿ, ಕಾಲೇಜಿಗೆ ಬೈಕಲ್ಲಿ ಒಟ್ಟಿಗೆ ಹೋಗ್ತೀವಿ, ಕ್ಲಾಸ್ ರೂಮಲ್ಲೂ ಪಕ್ಕ ಪಕ್ಕನೇ ಕೂರ್ತೀವಿ, ಮುಖಾಮುಖ ನೋಡ್ತಾನೆ ಊಟ ಮಾಡ್ತೀವಿ, ಒಟ್ಟಿಗೆ ವಾಪಸ್ ಬರ್ತೀವಿ, ಒಂದೊಂದು ಮೂಮೆಂಟ್ನ ಒಟ್ಟಿಗೆ ಎಂಜಾಯ್ ಮಾಡ್ತೀವಿ. ಒಂದು ದಿವಸ, ಒಂದು ದಿವಸ ಏನು, ಒಂದು ಕ್ಷಣ ಅವಳ ನೋಡ್ತಾ ಇರೋಕ್ಕಾಗಲ್ಲ ನನಗೆ. ಇದನ್ನ ನೀವು ಪುಂಡ ಸ್ನೇಹ ಅಂತ ಹೇಳ್ತೀರಾ? ನೋ, ದಿಸ್ ಇಸ್ ಲವ್ಲಿ ಫ್ರೆಂಡ್ಶಿಪ್. ಏನಿದ್ಯಾ? ಏನಳಿ ಅಂದ್ರೆ, ನಿಮ್ಮ ಬಿಸಿನೆಸ್ ಏನಾದ್ರೂ ಡಲ್ ಆಗಿದೆಯೋ ಅಥವಾ ನನ್ನ ಮಗಳ ಜೀಪಣತನ ಏನಾದ್ರೂ? ಏನಾಯ್ತು, ನಿಮ್ಮಪ್ಪ ಕಷ್ಟ ಇದ್ದಾನೆ. ಯಾಕಮ್ಮ, ಏನಾಯ್ತು? ಏನಿಲ್ಲ, ಅಪರೂಪಕ್ಕೆ ನಿಮ್ಮ ಮನೆಗೆ ಬಂದಿದ್ದೀವಿ, ಊಟಕ್ಕೆ ಚಿಕನ್ನು ಮಟನ್ನು ಸಿಗುತ್ತೆ ಅಂತ ನಾವು ಅನ್ಕೊಂಡಿದ್ರೆ ಇದೇನು ಸೊಪ್ಪು ಸೆರೆ ಸಾಂಬಾರು ಅದ ಮಾವ? ದೇವರ ಸೃಷ್ಟಿಯಲ್ಲಿ ನಾವು ತಿನ್ನೋದಕ್ಕೆ ಅಂತ ಸೊಪ್ಪು ತರಕಾರಿ ಹಣ್ಣು ಹಂಪಲು ಎಲ್ಲ ಇರಬೇಕಾದ್ರೆ ಪ್ರಾಣಿಯನ್ನು ಕೊಂದು ಅದನ್ನು ತಿಂತ ಎಂಜಾಯ್ ಮಾಡೋದು ರಾಕ್ಷಸತ್ವ ಅಲ್ವಾ? ಪಾಪ, ಅದು ಕೂಡ ನಮ್ಮ ತರ ಒಂದು ಜೀವ ಇರೋ ಪ್ರಾಣಿ ಅಲ್ವಾ? ಏನ್ ಹೇಳ್ತಾ ಇದ್ದೀರಾ? ಅಯ್ಯೋತ್ತೆ, ಇದು ನಾವು ಹೇಳಿದ ಮಾತಲ್ಲ. ನಿಮ್ಗೆ ಭಗವಾನ್ ಬುದ್ಧ ಪಾರ್ಟ್ ಟೂ ಗೊತ್ತಾ? ಭಗವಾನ್ ಚಂದೂರವರು ಅವರು ಹೇಳಿದ ವೇದ ವಾಕ್ಯ. ಅದಕ್ಕೆ ನಾವು ಮಾಂಸ ಮಡ್ಡಿ ಎಲ್ಲ ಬಿಟ್ಬಿಟ್ಟು ಸೊಪ್ಪು ಸದೆ ಅದು ಇದು ತಿನ್ಕೊಂಡಿದೀವಿ. ಅವನಿಷ್ಟು ಬದಲಾವಣೆ ಆಗಿದ್ದಾನೆ ಅಂತಂದ್ರೆ ನಿಜವಾಗ್ಲೂ ಗ್ರೇಟ್. ನಾನಿನ್ನು ಬರ್ತೀನಿ ಅಂಕಲ್. ಅಕ್ಕ, ಏನು ಇಷ್ಟ ಕತ್ಲಲ್ಲಿ ನೀನ್ ಒಬ್ಳ ಹಾಸ್ಟೆಲ್ ನೋಡ್ಕೊಂಡು ಹೋಗ್ತ್ಯಾ? ಏಯ್, ಹಾಸ್ಟೆಲ್ ಎಲ್ಲೋ ಇದೆ, ಎಡು ಬಿದ್ರೆ ಹಾಸ್ಟ್ಲಪ್ಪ. ಆದ್ರೂ ಹುಡುಗಿನ ಒಬ್ಬಳೆ ಕಳಿಸದಾ? ಅದಕ್ಕೆ ನಾವು ಹೋಗಿ ಬಿಟ್ಬಿಟ್ ಬರ್ತೀವಿ, ಜೊತೆಗೆ ಮಾಮನ್ನು ಕರ್ಕೊಂಡು ಹೋಗ್ತೀವಿ. ಬಾ ಮಾಮ. ನಿನಗೆ ಯಾವತ್ತೋ ಇಲ್ಲ ಅಂದಿದ್ದೀನಿ ನಾನು. ನಡಿ 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 ನಡಿ. ಅಕ್ಕ, ನೀನೇನು ತಿಳ್ಕೊಳಲ್ಲ ಅಂದ್ರೆ ಒಂದ್ ಮಾತ್ ಕೇಳ. ಕೇಳು. ಅಲ್ಲ, ನಾವಿಬ್ರು ಲೇಡೀಸ್ ಆಗಿರೋದ್ರಿಂದ ಕೇಳ್ತಾ ಇದ್ದೀನಿ. ನೀನ್ ಮದ್ವೆ ಆಗೋ ಹುಡುಗ ಹೇಗಿರ್ಬೇಕು ಅಲ್ವೇ? ನೀನಿನ್ನು ಬೇಬಿ, ನಾನ್ ಗರ್ಲ್ ಗೊತ್ತಾ? ಏನೇ ಆದ್ರೂ ನಾವಿಬ್ರು ಲೇಡೀಸ್ ತಾನೆ, ಹೇಳಕ್ಕ. ನಾನ್ ಮದ್ವೆ ಆಗವನು ಎತ್ತರವಾಗಿ ಸ್ಮಾರ್ಟ್ ಆಗಿರ್ಬೇಕು. ಆಮೇಲೆ ಸಿಗರೇಟ್ ಸೇದೋರ್ನ ಕಂಡ್ರೆ ನಂಗಾಗಲ್ಲ. ಹೂ ಬಿಟ್ಟಾಯ್ತು. ಅಲ್ಲ, ನೆಕ್ಸ್ಟ್ ಕ್ವಾಲಿಟಿ ಏನು? ಆಲ್ಕೋಹಾಲ್ ಕುಡಿಬಾರ್ದು. ಅದಿಲ್ವೇ ಇಲ್ಲ ಬಿಡಿ. ಆಮೇಲೆ ಆಮೇಲೆ ಅಷ್ಟೇ, ಈ ಎಲ್ಲ ಕ್ವಾಲಿಟಿ ಇರೋವನು ನನಗಿಷ್ಟ ಆಗಿ ಅವನು ಇಷ್ಟಪಟ್ರೆ ಮದುವೆ ಆಗ್ತೀನಿ ಅಷ್ಟೇನಾ? ತರಲೆಗಳ ಸುಮ್ಮನೆ ತಲೆ ತಿಂತಾರೆ. ಏ ಮಾಮ, ನೀನ್ ಕ್ಯಾಡ್ಬರೀಸ್ ಕೊಡೋವಾಗ ತಲೆ ಮೇಲೆ ಹೊಡಿತೀನಿ ಅಂತಾನೆ ಹೇಳಿರ್ಲಿಲ್ಲ? ಸ್ವಲ್ಪ ಹಾಗೇನೆ, ನೀವು ಹೊರಡಿ. ಗುಡ್ ನೈಟ್. ಬಾಯ್. ಬಾಯ್. ನೋಡು ಮಾಮ, ಅಕ್ಕ ಹೇಳಿದ್ದಲ್ಲ ನಿಂಗೇನೆ.
ಬೆಳೆದೆ ಮೂಡಿದೆ ಪ್ರೇಮ ರೋಮಾಂಚನ ನೀಡಿದೆ ಪ್ರೇಮ ಗೊತ್ತಾಗದೆ ಹಾಡುವಾದ ಪ್ರೇಮ ಮತ್ತೇರಿಸೋ ಸಂಭ್ರಮ ಸತ್ತಿಲ್ಲದೆ ಮೂಡಿದೆ ಪ್ರೇಮ ರೋಮಾಂಚನ ನೀಡಿದೆ ಪ್ರೇಮ ನಿಂತಂತಿದೆ ಏನಿದೆ ಕಾರಣ ಮಾಯದ ಸಂಗೀತವು ಸಾಗಿದೆ ಆಸೆ ತೋರಣ ಈ ಲೋಕದ ನಾಳೆಗೆ ಈ ಪಲ್ಲವಿ ರೋಮಾಂಚನ ನೀಡಿದೆ ಪ್ರೇಮ ಕನಸಲ್ಲಿ ಬೆಚ್ಚ ಬಿದ್ದೆ ಅಂತ ಕಾಣುತ್ತೆ ಸಾರಿ ತಿರ್ಗಾ ಅವನು ಬೆಚ್ಚ ಬಿದ್ಬಿಟ್ರೆ ನನಗೆ ಡೇಂಜರು ಜಡೆ ಹಿಡಿದನ ತಾರ ಹಾಯ್ ಡನ್ ಲಪ್ಟಯ್ಯ you
Vidya! Huh? Can I join you? Sure. If you have the goods. ನೀನು ಅದು ಗಟ್ಸ ಚೇರ್ಸ್ ಅನ್ನು ಕ್ಲಾಸ್ ಇದೆಯಲ್ಲ, ಹಾಸ್ಟೆಲ್ಗೆ ಹೋಗ್ತಾ ಇದೆಯಾ? ಕ್ಲಾಸ್ ಏನೂ ಇಲ್ಲ. ಹಾಗಾದ್ರೆ ನಾ ಡ್ರಾಪ್ ಮಾಡಲಾ? ಬೇಡ. ಯಾಕೆ ಮೂಡ್ ಒಂಥರ ಚೇಂಜ್ ಆಗಿದ್ದಲ್ಲ? ನೀನು ಮಾಡ್ತಾ ಇರೋದು ಸರಿ ಇಲ್ಲ. ಏನು ಮುಖ ಒರೆಸ್ಕೋತಾರದ? ಅಲ್ಲ, ನೀನ್ ನೋಡ್ತಾ ಇರೋದು. ನಾನಿನ್ ಮುಖ ನೋಡ್ತಾ ಇದ್ದೀನಿ, ಅದ್ರಲ್ಲಿ ತಪ್ಪೇನಿದೆ? ನೀನ್ ನೋಡಿದ್ದು ನನ್ನ ಮುಖ ಅಲ್ಲ, ಸೊಂಟನ. ನೋ, ಸುಳ್ಳು ಹೇಳ್ಬೇಡ. ನೀನ್ ನೋಡಿದ್ಯೋ ಇಲ್ವೋ? ಬೈ ಆಕ್ಸಿಡೆಂಟ್ ನೋಡಿರ್ಬೋದು, ಅದಕ್ಕೆ ನೀನು. ಒಂದೇ ಸಲ ನೋಡಿದ್ರೆ ಬೈ ಆಕ್ಸಿಡೆಂಟ್ ಅನ್ಬಹುದು, ಪದೇ ಪದೇ ನೋಡಿದ್ರೆ ಅದು ಇಂಟೆನ್ಷನಲ್. ತಪ್ಪು ಮಾಡಿದ್ದು ಅಲ್ದೆ ಇಲ್ಲ ಅಂತ ಸುಳ್ಳು ಬೇರೆ ಹೇಳ್ತಾ ಇದೀಯಾ? ಐ ಹೇಟ್ ದಿಸ್ ಆಟಿಟ್ಯೂಡ್. ಅದರಲ್ಲಿ ತಪ್ಪೇನಿದೆ? ತಪ್ಪ ಒಂದು ವಸ್ತುನ ಸುಂದರವಾಗಿದೆ ಅಂತ ನೋಡೋದಕ್ಕೂ ಅದೇ ವಸ್ತುನ ಕಳ್ಳ ದೃಷ್ಟಿಯಿಂದ ನೋಡೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ ಗೊತ್ತಾ ನಿನಗೆ? ಅದು ನಾನು ಏನ್ ಹೇಳ್ಬೇಕು? ಏನದು? ಅದು ಸೂಕ್ಷ್ಮತೆ ಇದ್ರೆ ಗೊತ್ತಾಗುತ್ತೆ. ನನಗೆ ಫ್ರೀಡಂ ಇದೆ ಅಂತ ನಾನು ನೋಡಿದ್ನಪ್ಪ. ಫ್ರೀಡಮ್? ನನ್ನ ಸೊಂಟ ನೋಡೋ ರೇಂಜ್ಗೆ ನಾನ್ ನಿನಗೆ ಫ್ರೀಡಂ ಕೊಟ್ಟಿದ್ದೀನ? ಹಾಗೆ ಹೇಳಿಲ್ಲ ವಿದ್ಯಾ, ನಾನು ಇರೋ ವಿಷಯ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ನಿನ್ನ ಲವ್ ಮಾಡ್ತಾ ಇದ್ದೀನಿ, ನೀನ್ ನನ್ನ ಲವ್ ಮಾಡ್ತಾ ಇದ್ದಲ್ವಾ? ಲವ್ ಹಾಗಂತ ನಾನು ಹೇಳಿದ್ನ? ಪ್ರೀತಿಗೆ ಅರ್ಥ ಗೊತ್ತಾ ನಿನಗೆ? ಅದು ಇಲ್ಲಿ ಇಲ್ಲಿ ಹುಟ್ಟೋದು. ಅದನ್ನ ಸ್ಪಂದಿಸೋಕೆ ಈ ಕಣ್ಗಳಿರೋದೆ ಹೊರತು ಕಾಮ ದೃಷ್ಟಿಯಿಂದ ನೋಡೋದಕ್ಕಲ್ಲ. ಸ್ಟಾಪ್ ಇಟ್ ಯಾರ್, ಛೇ, ಬಿಟ್ರೆ ನಾನು ನಿನ್ನ ಕಣ್ಣಲ್ಲೇ ರೇಪ್ ಆಗ್ಬಿಟ್ಟೆ ಅಂತ ಹೇಳ್ತೀಯ ಅವಾಗ? ಎಸ್, ಆಲ್ಮೋಸ್ಟ್ ಅದೇ. ಪ್ರೀತಿ ಅಂದ್ರೆ ನಂಬಿಕೆ, ವಿಶ್ವಾಸ. ಅದು ನಿನ್ನ ಹತ್ರ ಇದ್ದಿದ್ರೆ ನೀನ್ ಹಾಗ್ ನೋಡ್ತಾ ಇರ್ಲಿಲ್ಲ. ಅವತ್ತು ಆಡ್ತಿರ್ಬೇಕಾದ್ರೆ ನನ್ನ ಸೊಂಟ ಹಿಡ್ಕೊಂಡಿದ್ದು ನಿನ್ನ ಆಸೆ ತೀರಿಸ್ಕೊಳಕ್ಕೆ ಅಂತ ನನಗೆ ಈಗ ಅರ್ಥ ಆಗ್ತಿದೆ. ನಿನ್ನನ್ನು ನಂಬಿದ್ದಕ್ಕೆ ಬೇಲಿನೆ ಬೇಲಿನೆ ಎದ್ದು ಹೊಲ ಮೇದಾಗಾಯ್ತು. ನೋಡು, ನಿಂತರ ಇರೋದಕ್ಕೆ ಬರೋದಿಲ್ಲ ನನಗೆ ಮನಸ್ಸಿನಲ್ಲಿ ಪ್ರೀತಿ ಇದ್ರು ಇಲ್ಲ ಅಂತ ಹೇಳೋದಕ್ಕೆ. ಐ ಆಮ್ ನಾಟ್ ಈಗೋಯಿಸ್ಟಿಕ್ ಲೈಕ್ ಯು. ಒಂದು ತಪ್ಪು ಮಾಡ್ದೆ ಕಣೆ, ಒಂದಿಷ್ಟು ಹೂವ ಕೈಲಿ ಹಿಡ್ಕೊಂಡು ನಿನ್ನ ಮುಂದೆ ನಿಂತು, ಓ ಮೈ ಗಾಡ್ ಯು ಆರ್ ಸೋ ಬ್ಯೂಟಿಫುಲ್, ಯು ನೋ ದಟ್? ಅತಿ ಲೋಕ ಸುಂದರಿ, ಐಶ್ವರ್ಯ ರೈನು ನಿನ್ ಮುಂದೆ ಏನೂ ಇಲ್ಲ. ಐ ಲವ್ ಯು ಅಂತ ನೀನ್ ಹಿಂದೆ ಸುತ್ತ ಸಿನಿಮಾ, ಪಬ್ಬು, ಡಿಸ್ಕೋ ತಕ್ಕಂತ ಸುತ್ತಿ ಮಾಡಬಾರ್ದು ಮಾಡಿದ್ರೆ ಅರ್ಥ ಆಗ್ತಿತ್ತು ನಿನಗೆ. ಹಾಗೆ ನಾನು ಮಾಡ್ಲಿಲ್ವೇ? ಅವಾಗ್ಲೇನೆ ಹೇಳ್ತಾ ಇದ್ದಲ್ಲ ನಿನ್ ಸೊಂಟ ಮುಟ್ಟಿ ಮಜಾ ತಗೊಂಡೆ ನಾನು ಅಂತ. ನೀನೇನೆ ಮಾಡ್ತಾ ಇದ್ದೆ? ಇವತ್ತು ತೆಗ್ರಾಡ್ದಂಗೆ ಅವ ತೆಗ್ರಾಡ್ಬೇಕಿತ್ತು. ನೀನೇನ್ ಮಾಡ್ಲಿಲ್ಲ?
ಅದನ್ನ ಹೇಳ್ತಾ ಇದ್ದಲ್ಲ ಕ್ಯಾರೆಕ್ಟರ್ ಬಗ್ಗೆ, ಈಗೇನು ಹೇಳ್ತೀಯ? ಶಟ್ ಅಪ್, ಶಟ್ ಅಪ್, ಮೈಂಡ್ ಯುವರ್ ಟಂಗ್. ನನ್ನ ಬೇರೆಯವ್ರ ಜೊತೆ ಕಂಪೇರ್ ಮಾಡಬೇಡ. ಕೇಳ್ತಾನ ಅನ್ನೋದು ನಿನ್ನ ದೃಷ್ಟಿಲಿ ಮಾತ್ರ ಅಲ್ಲ, ನಿನ್ನ ರಕ್ತದಲ್ಲೂ ಇದೆ. ವಿದ್ಯಾ, ನಾನು ಡೋಂಟ್ ಡೇ ಟು ಕಾಲ್ ಮೀ ಲೈಕ್ ದಟ್. ನಿನ್ನ ಪ್ರೀತಿ ಮಾಡೋದಿರಲಿ, ನಿನ್ನ ಫ್ರೆಂಡ್ಶಿಪ್ ಮಾಡೋದು ದೊಡ್ಡ ತಪ್ಪು. ಇನ್ನೊಂದೇ, ವಿ ಆರ್ ಸ್ಟ್ರೇಂಜರ್ಸ್, ಜಸ್ಟ್ ಸ್ಟ್ರೇಂಜರ್ಸ್. ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ಕ್ಯೂ ಲೋಗ್ ಪ್ಯಾರ್ ಕರತೆ. ಹೋಗಿ ಆಮಿರ್ ಖಾನ್ ಹತ್ರ ಕೇಳು. ಥ್ಯಾಂಕ್ ಯು ಪ್ರೀತಿ ಜಿಂಟಾ. ಹೇ ಆತಿಕ್ಯ ಕಂಡ ಅಲ್ಲ, ಹೋಗೋ ಚಂದ. ಜಾಕಿ ಚಾನ್ ನೋಡ್, ಐ ನೀನೊಳ ಬೃದ್ಧಿ ಹೊಡೆದ ಹುಡಿತಲ್ ಬ್ರೋ. ಹಲೋ, ಹಾಯ್ ವಿದ್ಯಾ. ಹೇ ದೀಪಾಂಕೆ ಹೋಗ್. ಥ್ಯಾಂಕ್ ಯು. ಏ ರಾಧಿಕಾ, ನೀನ್ ಅಲ್ಲಿ ಕೂತ್ಕೊ. ಯಾಕೆ ಕೂತ್ಕೊ ಹೇಳ್ತೀನಿ. ಇದಕ್ ಮುಂಚೆ ಯಾರು ಕೂತ್ಕೊಂಡ್ರು ಬಿಡ್ತಾ ಇರ್ಲಿಲ್ಲ, ಈಗೇನಾಯ್ತೆ? ದುಷ್ಟರ್ನ ಕಂಡ್ರೆ ದೂರ ಇರೋದೇ ಒಳ್ಳೇದು. ಏನಮ್ಮ ವಿದ್ಯಾ, ಮದುವೆ ಆಗೋ ವಯಸ್ಸಾಗ್ತಾ ಇದೆ, ಇನ್ನೂ ಪ್ಯಾಂಟು ಶರ್ಟು ಅಂತೀಯಲ್ಲಮ್ಮ. ಅಪ್ಪ, ನಂಗೆ ಇಂಥ ಡ್ರೆಸ್ ಚೆನ್ನಾಗಿ ಕಾಣೋದು. ಹೇಳಮ್ಮ ನೀನು. ಹಾಕೊಳ್ಳಿ ಬಿಡ್ರಿ, ಇನ್ನೆಷ್ಟು ದಿವಸ ಹಾಕೋತಾಳೆ? ಮದ್ವೆ ಆಗೋರ್ಗು ತಾನೆ. ನೀ ಹೇಳದ್ಮೇಲೆ ಮುಗೀತು, ಮೇಲ್ ಹೋಗಿ ನೋಡೋಣ. ಅಲ್ಲೇ ನೋಡಿದ್ರಾಯ್ತು. ಇಷ್ಟೆಲ್ಲ ತಗೋತೀಯ, ತಗೋ ತಗೋ. ನಿನ್ ಮಗಳು ಇವತ್ ನನ್ ಜಾಬ್ ಖಾಲಿ ಮಾಡ್ಸೇ ಮಾಡಿಸ್ತಾಳೆ. ನೀನ್ ತಗೋಮ್ಮ, ಅವ್ರದ್ದಿದ್ದೆ. ನೀ ಏನ್ ತಗೊಳಲ್ವಾ? ಸೀರೆ ಎಲ್ಲಿದ್ಯಾ? ನೀನು ಶಾಪಿಂಗ್ ಬಂದಿದ್ಯಾ? ನಮ್ಮ ಅಪ್ಪ ಅಮ್ಮ ಊರಿಂದ ಬಂದಿದ್ದಾರೆ. ಅಪ್ಪ, ಇವರು ನನಗೆ ತುಂಬಾ ಬೇಕಾದವರು. ನಮ್ಮ ಹಾಸ್ಟೆಲ್ ಪಕ್ಕದಲ್ಲೇ ಮನೆ. ಇವರು ಕುಮಾರಣ್ಣ, ಶೋಭಾ ಅತ್ತಿಗೆ, ನಮಸ್ಕಾರ. ಬಬ್ಲು, ಅಖಿ, ಇವರು ಶೋಭಾ ಅತ್ತಿಗೆ ತಮ್ಮ. ಅಂಕಲ್, ಎಲ್ಲಿ ಉಳ್ಕೊಂಡಿದ್ದೀರಾ? ರಿಲೇಟಿವ್ ಮನೆ ಏನಾರು ಇದೆಯಾ? ಏ ಇಲ್ಲಪ್ಪ, ಇಲ್ಲೇ ಹೋಟ್ಲಲ್ಲಿ ಇಳ್ಕೊಂಡಿದೀವಿ. ಹೋಟ್ಲಲ್ಲ? ಏನ್ ಭಾವ ಇದು? ಅಲ್ಲ ವಿದ್ಯಾ, ತಲೆ ಇದೆ ನಿನಗೆ? ನಮಗ್ ಬೇಕಾದವ್ರು ಅಂತ ಮಾತಲ್ಲಿ ಹೇಳಿದ್ರೆ ಆಗೋಯ್ತಾ? ಅಪ್ಪ ಅಮ್ಮ ಬಂದಿದ್ದಾರೆ, ನಮ್ಮನೆ ಕರ್ಕೊಂಡ್ ಬರತ್ತಾನೆ. ಹೇ ಅದೆಲ್ಲ ಯಾಕಪ್ಪ? ಸರ್ ಇಲ್ಲಿ ಕೇಳಿ, ನಿಮ್ ಮಗಳು ಯಾವತ್ತೋ ನಮ್ ಫ್ಯಾಮಿಲಿ ಮೆಂಬರ್ ಆಗೋಗಿದ್ದಾರೆ. ಹೇಳಿ ಬಾಬಾ. ಅಂದ್ಮೇಲೆ ನೀವಿಬ್ರು ಬೇರೆನಾ? ಬನ್ನಿ, ಹೋಟ್ಲ್ ಚೆಕ್ ಔಟ್ ಮಾಡಿ ನಮ್ಮ ಮನೆಗೆ ಹೋಗೋಣ. ನಿಮಗೆ ಸುಮ್ಮನೆ ತೊಂದ್ರೆ. ಅಯ್ಯೋ ತೊಂದ್ರೆ ಏನ್ ಬಂತು? ಬನ್ನಿ ಸರ್, ಚಂದು, ನಾನು ಇವ್ರನ್ನ ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ, ನೀನು ನಿನ್ ಫ್ರೆಂಡು ಬೈಕಲ್ ಬನ್ನಿ. ಬನ್ನಿ ಸರ್. ನೋಡಿ, ಅದನ್ನೆಲ್ಲ ಕೆಳಗೆ ಕಳಿಸ್ಬಿಡಿ. ವಿದ್ಯಾ ಅವ್ರೆ, ಶಾಲ್ ವಿ ಗೋ? ನಾನು ಹೇಳಿಲ್ಲ, ಅವ್ರು ಹೇಳಿದ್ದು. ವಾಟ್? ಐ ನೋ, ಒಂದು ಹುಡುಗಿ ಗಾಡಿ ಹತ್ತಿದ್ರೆ ಸಾಕು, ಬೇಗ ಬೇಕಂತ ಬ್ರೇಕ್ ಹಾಕಿ ಟಚ್ ಮಾಡಕ್ ನೋಡ್ತಾರೆ ಈ ಹುಡುಗರು. ಚೀಪ್ ಮೆಂಟಾಲಿಟಿ. ಎಸ್ಕ್ಯೂಸ್ ಮೀ, ಅದು ಬ್ರೇಕ್ ಹೊಡೆದಿದ್ದಲ್ಲ, ಸ್ಪೀಡ್ ಬ್ರೇಕರ್ಸ್. ಚೀಪ್ ಮೆಂಟಾಲಿಟಿ ಅಂತ ಅದು ನಿನ್ನಂತವ್ರಿಗೆ ಇರೋದು, ಅದಕ್ಕೆ ಎಲ್ಲ ಚೀಪ ಕಾಣದು. ಈಗೇನು ಸ್ಪೀಡ್ ಬ್ರೇಕರ್ ಇಲ್ವಲ್ಲ? ಸ್ಪೀಡ್ ಬ್ರೇಕರ್ ಅಲ್ಲ, ಗಾಡಿನೇ ಬ್ರೇಕ್ ಆಯ್ತು ಹೇಳಿ. ಓ ಗಾಡ್, ನನ್ ಟೈಮ್ ಚೆನ್ನಾಗಿಲ್ಲ ಅಷ್ಟೇ, ಅದಕ್ಕೆ ಯಾರೇನ್ ಮಾಡಕ್ಕಾಗತ್ತೆ? ಇದು ಹಾಳ ದಿವಾಲಕ್ಕೆ ಕೊಡ್ಬೇಕಾ? ಇವಳಾಡೋದಕ್ಕೂ ಇದಕ್ಕೂ ಇಲ್ಲ. ನಾನು ನೋಡಿಲ್ಲಪ್ಪ, ಏನು ನೋಡಿಲ್ಲ, ಏನು ನೋಡಿಲ್ಲ. ಗಾಡಿ ನೀಲೇರು, ನಮ್ಮ ಮೆಕ್ಯಾನಿಕ್ನ ಕರ್ಕೊಂಡ್ಬರ್ತೀನಿ. ಅಯ್ಯೋ, ಇದೇನು ಭಾಳ ಪಾಡ ಅಂದ್ರೆ ಬರೀ ಅದೇ ಕಣ್ಣಿಗೆ ಬೀಳುತ್ತೆ. ಮಾಡ್ಕೊಂಡು
ಕರ್ಕೊಂಡು ಹೋಗ್ಬೇಕಂಡ್ಲಾ. ಬ್ಯಾಡ ವಸಸ್ಯ ಸೊಂಟದಿಂದ ವಾಸಿಕನು ಗುಂಡಿನ ದಾಸ್ಯ ಸೊಂಟ ಸೂಪರು ಆದ್ರೆ ಭಾರಿ ಡೇಂಜರು ಸೊಂಟದ ಆಸುಪಾಸ ಇನ್ನು ಡೇಂಜರು ಸೊಂಟದ ಇಸ್ಯ ಸಸ್ಯ ಸೊಂಟಕ್ಕಿಂತ ವಾಸಿಕಣ ಗುಂಡಿನ ದಾಸ್ಯ ಶಿಷ್ಯ ಮೆಕ್ಯಾನಿಕ್ ಸಂತ ಮುಗಿತ್ ನನ್ ಕತೆ. ಅಂದ್ರೆ ಈಗೇನ್ ಹೇಳ್ತೀನಿ ನೀನು? ಅದೇ ಹೇಳಿದ್ನಲ್ಲ, ನನ್ನ ಓದು ಪೂರ್ತಿಯಾಗೋವರೆಗೂ ಮದ್ವೆ ಮ್ಯಾಟ್ರ್ ತೆಗಿಬೇಡಿ ಅಂತಿದ್ದೀನಿ. ನಾನ್ ಯಾವಾಗ ಹೇಳ್ತೀನೋ ಅವಾಗ ಮದ್ವೆ ಮಾಡ್ಕೊಳಕ್ ಒಪ್ಕೋತೀನಿ ಅಂತ ನೀ ಹೇಳಿದ್ದಕ್ಕೆ ತಾನೆ ಹೆಚ್ಚಿಗೆ ಓದಕ್ಕೆ ಈ ಊರಿಗೆ ಕಳ್ಸಿದ್ದು. ಅದಕ್ಕೆ
ಹೆಣ್ಮಕ್ಳಿಗೆ ಜಾಸ್ತಿ ಓದ್ ಬೇಡ ಅಂತಂದಾಗ ನೀವು ನನ್ನ ಮಾತು ಅರ್ಥ ಮಾಡ್ಕೊಳ್ಳಿಲ್ಲ. ಹಾಟ್ 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 ಕಾಫಿ. ಡಿಸ್ಟರ್ಬ್ ಆಯ್ತಾ? ಏನಿಲ್ಲಪ್ಪ. ಓಕೆ, ಏನೋ ಸೀರಿಯಸ್ ಡಿಸ್ಕಷನ್ ನಡೀತಾ ಇದೆ? ಏನಿಲ್ಲ, ನನ್ನ ಮಗಳಿಗೆ ಮದುವೆಗಿಂತ ಓದೇ ಹೆಚ್ಚಂತೆ. ನಿಜವಾಗ್ಲೂ ಓದೋದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ, ಓದೋದು ಒಂದ್ ನೆಪನ. ಐ ಮೀನ್, ಅವಳ ಮನಸ್ಸಲ್ಲಿ ಬೇರೆ ಯಾರಾದ್ರೂ ಇದ್ದಾರ ಅಂತ? ನನ್ನ ಮನಸ್ಸಿನಲ್ಲಿ ಯಾರು ಇಲ್ಲ. ಹಾಗಾದ್ರೆ ಮದುವೆ ಒಪ್ಕೋಬೋದಲ್ಲ? ನನ್ನ ಜೀವನ ನನ್ನಿಷ್ಟ, ಒಪ್ಕೊಳ್ಳೋದು ಬೇಡವೋ ಅಂತ ಇನ್ನೊಬ್ರ ಹತ್ರ ಹೇಳಿಸ್ಕೊಳ್ಳುವಂತ ಅವಶ್ಯಕತೆ ನನಗಿಲ್ಲ. ಅದೇ ಅವನೇನೋ ನಿನ್ ಒಳ್ಳೇದಕ್ಕೆ ಹೇಳಿದ್ರೆ ನೀನೇನೋ ಅವನ್ನ ಗದರಿಸ್ತಾ ಇದೀಯಾ? ಇಲ್ಲಿ ನೋಡಪ್ಪ ಈ ಫೋಟೋ ನೋಡು, ಈ ಹುಡುಗನ್ಗೆ ಏನ್ ಕಮ್ಮಿ? ಒಳ್ಳೆ ಸಂಬಂಧ ಬೇರೆ. ಗುಡ್ ಸೆಲೆಕ್ಷನ್, ಒಂದ್ಸತಿ ಫೋಟೋ ನೋಡು. ಇದಕ್ಕಿಂತ ಒಳ್ಳೆ ಹುಡುಗ ಖಂಡಿತ ಸಿಗಲ್ಲ ನಿನಗೆ. ನೋಡಿ ಸರ್, ಚಿನ್ನದಂತ ಹುಡುಗ ಸರ್, ಅವನ ನೋಡಿ ಬೈತಾ ಇದ್ದಾಳೆ. ಅವಳಿಗೆ ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಅಂತ ಗೊತ್ತಿದ್ರೆ ತಾನೆ? ಕರೆಕ್ಟ್ ಸರ್, ನಿಮ್ಮ ಮಗಳಿಗೆ ಒಳ್ಳೇದ್ ಯಾವ್ದು ಅಂತ ಗೊತ್ತಾದ್ರೆ ನಿಮ್ ಮಾತು ಕೇಳೋಳ ಸರ್. ಕೇಳಲ್ಲ ಅಂದ್ಮೇಲೆ ಖಂಡಿತವಾಗ್ಲೂ ಯಾರನ್ನೋ ಪ್ರೀತಿಸ್ತಾ ಇದ್ದಾಳೆ. ಹೋಗ್ಲಿ, ಅವನ್ ಯಾರು ಅಂತ ಹೇಳಕ್ ಹೇಳಪ್ಪ. ಅಪ್ಪ, ನಾನು ಯಾರನ್ನು ಪ್ರೀತಿಸ್ತಾ ಇಲ್ಲ. ಹಾಗಾದ್ರೆ ಒಪ್ಕೋಬೋದಲ್ಲಮ್ಮ. ಸರಿ, ನೀವು ದೊಡ್ಡ ಸಂಬಂಧನೇ ನೋಡ್ತಿರೋ ಇಲ್ಲ ಕತ್ತೆ ಸಂಬಂಧನೇ ನೋಡ್ತಿರೋ ನನಗ್ ಗೊತ್ತಿಲ್ಲ. ನಾನು ಒಪ್ಕೋತೀನಿ. ಅಂಕಲ್, ಕತ್ತೆ ಸಂಬಂಧ ನೋಡಿದ್ಲು ಅಂತ ಮಾಮೂಲಿ ಕತ್ತೆ ನೋಡ್ಬಿಡ್ಬೇಡಿ ಪಾಪ, ಒಂದ್ ಒಳ್ಳೆ ಕತ್ತೆನೆ ನೋಡಿ. ಸರಿಯಾಗಿದ್ಯಾ? ಕೂಡಲೇ ಊರಿಗೆ ಹೋಗಿ ನಿಶ್ಚಿತ ದಿನ ಫಿಕ್ಸ್ ಮಾಡ್ಬಿಡೋಣ. ಸರಿ. ನಮ್ಮ ರೇಂಜ್ಗೆ ಭಾರಿ ಗ್ರ್ಯಾಂಡ್ ಆಗಿ ಮಾಡ್ಬೇಕಾಗಿರೋ ಫಂಕ್ಷನ್. ಬಾವಾ ಅವರು ಈ ಮುಹೂರ್ತ ಬಿಟ್ರೆ ಇನ್ನು ಒಳ್ಳೆ ಮುಹೂರ್ತ ಸಿಕ್ಕಲ್ಲ ಅಂದ್ರು, ಅದಕ್ಕೆ ಭಾರಿ ಅರ್ಜೆಂಟ್ ಆಗಿ ನಿಶ್ಚಿತ ಅರ್ಥ ಮಾಡ್ಬೇಕಾಯ್ತು. ಎನಿಹೋ ಎಲ್ಲ ಒಳ್ಳೇದಾದ್ರೆ ಸಾಕು. ಹಾಗೆ ಆಗ್ಲಿ. ಚಂದು, ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ಹೇಳು. ಅದು ಇಲ್ಲಲ್ಲ, ಬಾ ನನ್ ಜೊತೆ. ಬಾ ಒಳಗೆ. ಏ ಮಹೇಶ್, ಏನ್ ಮಾಡ್ತಿದ್ಯಾ? ಏನಿದ್ದಲ್ಲ, ಸ್ವಾತಿಗೆ ಬೇರೆ ಯಾರ ಜೊತೆನೋ ಮದ್ವೆ ಫಿಕ್ಸ್ ಮಾಡಿದ್ದಾರೆ, ಆದ್ರೆ ಅವಳಿಗೆ ಮದ್ವೆ ಇಷ್ಟ ಇರ್ಲಿಲ್ಲ, ಅದಕ್ಕೆ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಗೊಂಡು ಈಗ ಹಾಸ್ಪಿಟಲ್ ಅಲ್ಲಿ ಇದ್ದಾಳೆ. ಇವನಿಗೆ ಅವಳನ್ನ ನೋಡ್ಬೇಕು ಅಂತ ಆಸೆ. ಅಲ್ಲಿ ಹೋದ್ರೆ ಸೆಕ್ಯೂರಿಟಿ ಬಿಡಲ್ಲ ಅಂತ ನಾನು ಇವನ್ಗೆ ಎಷ್ಟು ಹೇಳ್ದೆ, ನನ್ ಮಾತು ಕೇಳಿಲ್ಲ. ಅವಳು ನೋಡ್ದೆ ಇದ್ರೆ ನಾ ಬದುಕಲ್ಲ ಅಂತ ಹೇಳ್ದ, ಅದಕ್ಕೆ ಕೂಡ ಹಾಕಿ ಬೀಗ ಹಾಕ್ದೆ. ಈಗ ನೋಡು ಏನ್ ಮಾಡ್ಕೊಂಡಿದ್ದಾನೆ. ಗ್ರೇಟ್ ಲವ್ ಯಾರ್, ಪ್ರೀತಿಸಿದವ್ರು ಸಿಕ್ಕಿಲ್ಲ ಅಂದ್ಮೇಲೆ ಯಾಕೆ ಬದುಕಿರ್ಬೇಕು ಅಂತ ಪ್ರಾಣನೇ ತ್ಯಾಗ ಮಾಡಕ್ ಹೊರಟಿರೋ ಒಂದ್ ಕಡೆ ಆದ್ರೆ ಪ್ರೀತಿ ಪ್ರೇಮದ ಬಗ್ಗೆ ಬೆಲೆನೇ ಗೊತ್ತಿಲ್ಲದೆ ಇರೋರು ಇನ್ನೊಂದ್ ಕಡೆ. ಹಲೋ, ನಾನ್ ನಿನ್ನ ಕರ್ಸಿದ್ದು ಇವನ ಸಮಾಧಾನ ಮಾಡೋಕೆ ಅಷ್ಟೇ. ನಾನ್ ಮಾಡ್ತಾರದು ಅದನ್ನೇ ಮಹೇಶ್. ಪ್ರೀತಿ ಅನ್ನೋದು ಒಂದ್ಸತಿ ಹುಟ್ಟಿದ್ಮೇಲೆ ಅದ ಅರ್ಧಕ್ಕೆ ಬಿಡಲ್ಲ, ಅದರಲ್ಲೂ ನಾನು ಹೇಳಿದ್ಮೇಲೆ ಅದಕ್ಕೊಂದು ಅಂತ್ಯ ಕಾಣಿಸ್ತೆ ಬಿಡಲ್ಲ ಮಹೇಶ್. ಹೇಯ್, ನಿನಗೆ ನನ್ನ ಮೇಲೆ ನಂಬಿಕೆ ಇದೆ ತಾನೆ? ದೆನ್ ಕೂಲ್, ನನಗೆ ಬಿಟ್ಬಿಡು. ಓಕೆ, ಕಮ್ ಆನ್ ಚಂದು.
ನಾನ್ ಬಂದು ನಿನ್ನ ಮೀಟ್ ಮಾಡಿದ್ದು. ನಾವಿಬ್ರು ಫ್ರೆಂಡ್ಸ್ ಆಗಿದ್ದಾಗ ಇವ್ರಿಗೊಂದು ಮಾತು ಕೊಟ್ಟಿದ್ವಿ. ಈ ನಮ್ಮಿಬ್ರ ಇದರಿಂದ ಅವರಿಗೆ ತೊಂದರೆ ಆಗ್ಬಾರ್ದು ಅನ್ನೋದೇ ಹೊರತು ಇದನ್ನ ಮುಂದಿಟ್ಕೊಂಡು ಮತ್ತೆ ನಿನ್ನ ಹತ್ರ ಬರ್ಬೇಕು ಅಂತಾನು ಅಲ್ಲ, ಇಲ್ಲ ನಿನ್ನ ಫ್ರೆಂಡ್ಶಿಪ್ ನ ಕಂಟಿನ್ಯೂ ಮಾಡ್ಬೇಕು ಅಂತಾನು ಅಲ್ಲ. ಹಲೋ, ಒಂದ್ ನಿಮಿಷ, ನಿನಗೆ ನೀನ್ ಏನ್ ಅನ್ಕೊಂಡಿದ್ಯಾ ಮೊದ್ಲು ಅದೇಳು. ನನಗೂ ನಿನ್ ಜೊತೆ ಯಾವ ತರ ಸಂಬಂಧನೂ ಇಲ್ಲ, ಅದನ್ನ ಯಾವತ್ತೋ ತಲೆಯಿಂದ ತೆಗ್ದಾಕಾಯ್ತು ನಾನು. ಅಷ್ಟೇ ಅಲ್ಲ, ದುಷ್ಟನ್ ಕಂಡ್ರೆ ದೂರ ಇಡಕ್ಕೆ ನನಗೂ ಗೊತ್ತು. ಚಂದು ಮಾತು ಕೊಟ್ರೆ ಅದ್ಯಾವತ್ತೂ ತಪ್ಪಲ್ಲ, ಅದನ್ನ ನೀನ್ ನನಗೆ ಜ್ಞಾಪಿಸ್ಬೇಕಾಗಿಲ್ಲ. ಅವಳ ಮದ್ವೆನಾ, ಅವಳ ಅಪ್ಪ ಅಲ್ಲ, ಅವನೇ ಬಂದ್ರು ತಡಿಯಕ್ ಸಾಧ್ಯ ಇಲ್ಲ. ಇದನ್ನ ನೀನ್ ತಿಳ್ಕೊ. ನಾಕೊಪ್ಪನ್ನ ಚಂದು, ಬಿಸ್ನೆಸ್ ಮೀಟಿಂಗ್, ಇನ್ನು ಕೋಟಿಗಟ್ಟಲೆ ಹಣ ಸಂಪಾದಿಸ್ಬಿಟ್ಟು ಮಗಳನ್ನ ರಾಣಿ ತರ ನೋಡ್ಕೊಳೋದಕ್ಕೆ, ಅವಳೆ ಬೇಡ ಅಂತ ಹೇಳ್ತಿದ್ದಾಳಲ್ಲ, ಪ್ರೀತಿಸ್ತಾದಿನ ಅರ್ಥ ಮಾಡ್ಕೊಂತಿದ್ದಾಳಷ್ಟೆ. ಪ್ರೆಸ್ಟೀಜ ಪ್ರೀತಿಗಿದೆಲ್ಲ ಗೊತ್ತಿಲ್ಲ, ಹುಟ್ಟಿದ್ರೆ ಪ್ರೇಮ ಹೋದ್ರೆ ಪ್ರಾಣ ಎರಡೇ ಗೊತ್ತಿರೋದು. ಅದಕ್ಕೆ ನಿನ್ ಮಗಳು ಆತ್ಮಹತ್ಯೆ ಮಾಡ್ಕೊಳಕ್ ಹೋಗಿದ್ದು, ಅವಳು ಇನ್ನು ಸಾಯ್ದೆ ಬದುಕಿದ್ದಾಳೆ ಅಂದ್ರೆ ನಿನ್ನ ಅದೃಷ್ಟ. ಈಗಲಾದ್ರೂ ಅರ್ಥ ಮಾಡ್ಕೋ, ಅದು ಬಿಟ್ಬಿಟ್ಟು ನನ್ನ ಮಗಳು ನಾನು ಇಷ್ಟ ಬಂದ ಕಡೆನೇ ಮದುವೆ ಮಾಡ್ತೀನಿ ಅಂತ ಮಾತ್ರ ಅನ್ಕೊಂಬೇಡ. ಯಾಕಂದ್ರೆ ಮಹೇಶ್ಗೆ ಸ್ವಾತಿಗೆ ಮದುವೆ ಮಾಡ್ತೀನಿ ಅಂತ ಮಾತು ಕೊಟ್ಟಿರೋನು ಚಂದ್ರಶೇಖರ್ ಉರ್ಫ್ ಚಂದು. ಆ್ಯಂಡ್ ಅವಳ ಹಾಸ್ಪಿಟ್ಲಿಂದ ನಾಳೆ ನೇರವಾಗಿ ಬರಬೇಕಾಗಿರೋದು ಮದುವೆ ಮಂಟಪಕ್ಕೆ, ಅದನ್ನು ನೀನು ಮಾಡು ಇಲ್ಲ ನಾನು ಮಾಡ್ತೀನಿ. ಯಾಕಂದ್ರೆ ಈ ಮದುವೆನ ತಪ್ಪಿಸೋಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಡೋಂಟ್ ವರಿ ಮಿಸ್ಟರ್ ಪಾಟೀಲ್, ಇನ್ನು ಒಂದು ಗಂಟೆಯಲ್ಲೇ ಡಿಸ್ಚಾರ್ಜ್ ಮಾಡಿ ಕಳಿಸ್ತೀನಿ. ಸ್ವಾತಿ ಇನ್ನೊಂದು ಸಲ ಹೀಗೆ ಮಾಡ್ಕೊಡದೇ ಇರೋ ಹಾಗೆ ನೀವೇ ಕೇರ್ ತಗೋಬೇಕು. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ವೆರಿ ಮಚ್. ಇಟ್ಸ್ ಓಕೆ ಜೇಮ್ಸ್. ಸರ್, ನಾನು ಬೋರ್ಡ್ ಮೀಟಿಂಗ್ ಹೋಗ್ತಾ ಇದ್ದೀನಿ, ಬೇಬಿನ ಹುಷಾರಾಗಿ ಕರ್ಕೊಂಡು ಹೋಗಿ. ಸ್ಟೂಡೆಂಟ್ಸು ಏನು ಮಾಡೋಕ್ಕೆ ರೆಡಿ ಇರ್ತಾರೆ, ಬಿ ಅಲರ್ಟ್. ಹಾಂ ಓಕೆ ಸರ್. ಹಾಂ ಸ್ವಾತಿ, ಟೇಕ್ ಕೇರ್. ಕಮ್ ಆನ್ ಮೂವ್. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣು ಪತ್ನೀ ಚ ಧೀಮಹೇ. Yes.
ಪುರೋಹಿತರೆ ತಾಳಿ ಕಟ್ಟಿಸಿ. ಮಾಂಗಲ್ಯಂ ತಂತೋ ನಾನೀನ ಮಮ ಜೀವನ ಹೇತುನ ಕಂಠೆ ಬದ್ನಾಮಿ ಶುಭಕೇ ತ್ವಂ ಜೀವ ಶರದಶತಂ ಮಾಂಗಲ್ಯ ಧಾರಣ ಮುಹೂರ್ತಮಸ್ತ ಸುಮುಹೂರ್ತಮಸ್ತ ಸುಪ್ರತಿಷ್ಠಿತಮಸ್ತ ತಚ್ಚೇಯೋರಾರುಣೀಮಹೇ ಘಾತುಂ ಯಜ್ಞಾಯ ಘಾತುಂ ಯಜ್ಞಪತಯೇ. ಕ್ಷಮಿಸಿ ಸರ್, ನಿಮ್ಮ ಮನಸ್ಸು ನೋಯಿಸ್ಬೇಕು ಅಂತ ನಾವೇ ಕೆಲಸ ಮಾಡಿಲ್ಲ. ಸ್ವಾತಿ ಜಾಗದಲ್ಲಿ ನನ್ನ ತಂಗಿನೇ ಇದ್ದಿದ್ರು, ನಿಮ್ಮನ್ನ ಹೇಗೆ ವಿರೋಧಿಸಿದ್ನೋ ನನ್ನ ತಂದೆನೂ ಹಾಗೆ ವಿರೋಧಿಸಿ ಅವಳು ಮದುವೆ ಮಾಡ್ತಾ ಇದ್ದೆ. ಎಲ್ಲರೂ ತಂದೆ ತಾಯಿ ತನ್ನ ಮಕ್ಕಳಿಗೆ ಒಳ್ಳೆಯದನ್ನೇ ಬಯಸ್ತಾರೆ ಸರ್, ಹಾಗೆ ನೀವು ನಿಮ್ಮ ಮಗಳಿಗೆ ಕೋಟ್ಯಾಧಿಪತಿ ಗಂಡನ್ ತರಬೇಕಂತ ಬಯಸಿದ್ದು ಸರಿನೇ ಸರ್, ತಪ್ಪಲ್ಲ. ಮಹೇಶ್ ಹತ್ರ ಅಷ್ಟು ಹಣ ಇಲ್ಲದೆ ಇರ್ಬೋದು ಸರ್, ಮನಸ್ಸಿದೆ. ಅವನು ನಿಮ್ಮ ಮಗಳಿಗೆ ತಾಳಿ ಕಟ್ಟಬೇಕಾದ್ರೆ ನಿಮ್ಮ ಮಗಳ ಕಣ್ಣಲ್ಲಿದ್ದ ಖುಷಿ ನೋಡಿದ್ದಿದ್ರೆ ಅವಳು ಬಯಸಿದ್ದು ಹಣ ಅಲ್ಲ, ಪ್ರೀತಿ ಅಂತ ನಿಮಗೆ ಗೊತ್ತಾಗ್ತಾ ಇತ್ತು. ಸರ್, ಖಂಡಿತವಾಗ್ಲೂ ಮಹೇಶ್ ನಿಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೋತಾನೆ. ರೆಡಿ ಮನೆ ಹೋಗೋಣ. ಚಂದು, ನಿನ್ನ ಮದುವೆಗೆ ಮರ್ಯಾದೆ ಕರೀತಾ ತಾನೆ? ಅಪ್ಪ ಪ್ಲೀಸ್ ನಂಗೆ ಸ್ವಲ್ಪ ಟೈಮ್ ಕೊಡಿ. ಬಾಯಿ ಮುಚ್ಚು, ಹುಚ್ಚು ಚಗಾಡ್ಬೇಡ. ಅವತ್ತು ನೀನು ಹುಡುಗನ ಒಪ್ಪಿದ್ದೀನಿ ಹಿಂದೆ ಮುಹೂರ್ತ ಇಟ್ಕೊಳ್ಳೋಣ ಅಂದಿದ್ದಕ್ಕೆ ಹ್ಞೂ ಅಂದೆ, ಈಗ ಟೈಮ್ ಕೊಡು ಅಂದ್ರೆ ಹೇಗೆ? ಅವತ್ತೇನೋ ಬಾಯಿ ಮಾತುಗಂದೆ, ಆದ್ರೆ ನೀವು ಇಷ್ಟು ಬೇಗ ಅರೇಂಜ್ ಮಾಡ್ತೀರಾ ಅನ್ಕೊಳ್ಳಿಲ್ಲ. ಬುದ್ಧಿ ಇದೆಯಾ ನಿನಗೆ? ಒಳ್ಳೆ ಚಿಕ್ಕ ಮಕ್ಕಳು ಹಾಗಾಡ್ತಾಳೆ. ನಿನ್ನ ಮಾತು ಕೇಳಿ ನಿಶ್ಚಿತಾರ್ಥನೂ ಆಗಿ ಲಗ್ನ ಪತ್ರಿಕೆನು ಪ್ರಿಂಟ್ ಮಾಡಿಸಿದ್ಮೇಲೆ ಈಗ ಬೇಡ ಅಂದ್ರೆ ಊರಲ್ಲಿ ನನ್ನ ಮರ್ಯಾದೆ ಏನಾಗಬೇಕು? ಅಪ್ಪ ಪ್ಲೀಸ್ ಏನಾದ್ರೂ ನೆಪ ಹೇಳಿ, ಮ್ಯಾನೇಜ್ ಮಾಡಿ ಪ್ಲೀಸ್. ನೆಪ ಹೇಳೋದಲ್ಲ, ಮದುವೆಗೆ ಬನ್ನಿ ಅಂತ ಕರೆಯೋದಕ್ಕೆ ಚಂದು ಮನೆಗೆ ಹೋಗ್ತಾ ಇದ್ದೀನಿ. ಆಗ್ಲೇ ಇನ್ವಿಟೇಷನ್ ಬಂದಾಯ್ತಾ? ತುಂಬಾ ಒಳ್ಳೇದು ಸರ್. ನೀವು ಒಳ್ಳೇದು ಅಂತೀರಿ, ಇವಳು ಮದುವೆ ಬೇಡ ಮುಂದಕ್ಕೆ ಹಾಕಿ ಅಂತ ಈಗ ಹೇಳ್ತಾ ಇದ್ದಾಳೆ. ನೀವಾದ್ರೂ ಸ್ವಲ್ಪ ಬುದ್ಧಿ ಹೇಳಿ. ಏನ್ ಅಂಕಲ್, ಬರ್ತಿದ್ದ ಹಾಗೆ ಮಗಳ ಮೇಲೆ ಸುಪ್ರಭಾತ ಶುರು ಮಾಡಿದಾಗಿದೆ. ನಾನೇನು ಅವತ್ತು ಟೆನ್ಷನ್ ಅಲ್ಲಿ ಹೇಳ್ದೆ, ನಿಜವಾಗ್ಲೂ ಮದ್ವೆನ ಫಿಕ್ಸ್ ಮಾಡ್ಕೊಂಡು ಬಂದಿದ್ದಾರೆ. ಏನು ಮನಸ್ಸು ಬದಲಾಯಿಸಿರೋ ಹಾಗಿದೆ? ಮತ್ತೆ ಮದುವೆಗೆ ಒಪ್ಕೊಂಡು ಇವಾಗ ಬೇಡ ಅಂದ್ರೆ ಹೇಗೆ? ಹಾ ಕೇಳಪ್ಪ. ನೀವು ಸುಮ್ಮನೆ ಅಂಕಲ್, ನಾನು ಕೇಳ್ತೀನಿ. ಆವತ್ತು ಮದುವೆಗೆ ಒಪ್ಕೊಳ್ಳೋ ಮುಂಚೆ ಎಸ್ಸಲ್ಲ ಕೇಳಿದ್ದು ನಿನ್ ಮನ್ಸಲ್ಲಿ ಯಾರಾದ್ರೂ ಇದ್ದಾರಾ ಅಂತ. ಇಲ್ಲ ಇಲ್ಲ ಅಂದೆ. ಓಕೆ, ಲೀವ್ ಇಟ್. ಇವತ್ತು ಯಾರಾದ್ರೂ ಮನ್ಸಲ್ಲಿ ಇದ್ರೆ ಹೇಳ್ಬಿಡು. ಏನ್ ಅಂಕಲ್? ಇವಾಗ ಹೇಳಿದ್ರೆ ಹೇಗಪ್ಪ? ಅಲ್ಲ, ಇದ್ರೆ ತಿಳ್ಕೊಂಬಿಡಣ ಅಂತ. ಅಪ್ಪ ಇನ್ವಿಟೇಷನ್ ಕೊಡಿ. ತಗೊಂಡ ನಾನು ಮನಸ್ಸಾರೆ ಒಪ್ಕೊಂಡಿರೋ ಮದ್ವೆ, ನನ್ನ ಕೈಯಾರೆ ಫಸ್ಟ್ ಕಾರ್ಡ್ನ ನಿನಗೆ ಕೊಡ್ತಾ ಇದ್ದೀನಿ. ಸೊ ನಿಮ್ಮ ಮದುವೆಲಿ ಫಸ್ಟ್ ಪ್ರಿಫರೆನ್ಸ್ ನನಗೆ ಅಂತ ಆಯ್ತು. ಓನ್ಲಿ ಅತಿಥಿಯಾಗಿ ಮಾತ್ರ? ಅಫ್ಕೋರ್ಸ್, ನಮ್ಮ ಮದುವೆ ತಾನೆ. ಐ ಮೀನ್ ನಮ್ಮ ಮನೆ ಮದುವೆ ಅಂತ ಹೇಳಕ್ ಬಂದೆ. ನಮ್ಮನೆ ಮದುವೆ ಅಂತ ಬರೀ ಮನಸ್ಸಲ್ಲಿದ್ರೆ ಸಾಲದು, ವಾರಕ್ಕೆ ಮುಂಚೆ ನೀವೆಲ್ಲ ಬಂದು ನಿಂತು ಈ ಮದುವೆ ನಡೆಸ್ಕೊಡ್ಬೇಕು. ಖಂಡಿತ ಅಂಕಲ್, ನಾನು ಬರ್ದೇ ಇದ್ರೆ ಈ ಮದುವೆನೇ ನಡೆಯಲ್ವೇ? ಸರಿಪ್ಪ, ಬಹಳ ಕೆಲಸ ಉಳ್ಕೊಂಡ್ಬಿಟ್ಟಿದೆ, ನಾವ್ ಇವತ್ತೇ ಊರಿಗೆ ಹೋಗ್ತೀವಿ. ಬರ್ತೀನಿ, ಒಳ್ಳೆ ಬಾಮ. Thank you.
ಬೇಗ ಬನ್ನಿ ಯಜಮಾನ್ರೆ ಬನ್ನಿ. ಅದು ಈಗಲೇ ಲೇಟ್ ಆಗೋಗ್ಬಿಟ್ಟಿದೆ, ನೀವಿನ್ನೂ ಲೇಟ್ ಮಾಡ್ಬಿಟ್ರೆ ನಮ್ಮ ಯಜಮಾನ್ರೆ ನನ್ನ ಬಿದ್ಬಿಡ್ತಾರೆ. ಬೇಗ ಪೂಜೆ ಮಾಡ್ಬಿಟ್ಟು ಎಲ್ಲರೂ ಊಟ ಕಾಯ್ತಾ ಇದಾರೆ, ಬನ್ನಿ ಬನ್ನಿ ಅಲ್ಲಿ ನೋಡಿ ಇಲ್ಲೇ ಕೂತ್ಬಿಟ್ಟವ್ರೆ ಯಜಮಾನ್ರೆ ಬಂದ್ಬಿಟ್ರು. ಎಲ್ಲ ಇವಾಗ ಟೈಮ್ ಇಲ್ಲ, ಬೇಗ ಕೂತ್ಕೊಳ್ಳಿ, ನಮಸ್ಕಾರ ಆಮೇಲೆ ಮಾಡಿದ್ರೆ ಆಯ್ತು. ನಾನ್ ನಿನ್ಗೇನು ಹೇಳಿದ್ದೆ? ಅಲ್ಲ ಯಜಮಾನ್ರೆ, ಮೂರ್ ಜನ ಕರ್ಕೊಂಬ ಅಂದಿದ್ರಲ್ಲ. ಎಲ್ಲಿಂದ ಕರ್ಕೊಂಬ ಅಂತ ಹೇಳಿದ್ದೆ? ದೇವಸ್ಥಾನಕ್ಕೆ ಹೋಗಿ ಮೂರ್ ಜನ ಕರ್ಕೊಂಬ ಅಂದ್ರೆ ಕರ್ಕೊಂಬ ಬಂದಿದ್ದೀನಿ. ಇವ್ರೇನ್ ಪೂಜೆ ಮಾಡ್ತಾರ, ಮಂತ್ರ ಹೇಳ್ತಾರ? ಹೇಳ್ತಾ ಇದ್ರಲ್ಲ, ದಾನಕ್ಕಿಂತ ದೊಡ್ಡದಿಲ್ಲ, ದಾನ ಮಾಡಿ ಕೆಟ್ಟವರಿಲ್ಲ, ಅಪ್ಪ ತಾಯಿ ತಂದೆ ಮುಕುಂದ ಗೋವಿಂದ. ನಾನ್ ನಿನಗೆ ಪುರೋಹಿತರನ್ ಕರ್ಕೊಂಬ ಅಂತ ಹೇಳಿದ್ದೆ. ಸಮಯ ಇವ್ರಿಗೆ ನಾವ್ ಎಷ್ಟು ಹೇಳಿದ್ರು ಕೇಳಲಿಲ್ಲ, ಇದ್ರಾಗೆ ನಮ್ದೇನು ತಪ್ಪಿಲ್ಲ ಸಮಯ. ಪರವಾಗಿಲ್ಲ ಪರವಾಗಿಲ್ಲ, ನೀವ್ ಅಲ್ಲಿರಿ, ಆಮೇಲೆ ಊಟ ಹಾಕ್ತಾರೆ, ಊಟ ಮಾಡ್ಕೊಂಡು ಹೋಗಿ. ನೀವ್ ಸರಿಯಾಗಿ ಹೇಳಿದ್ರೆ ಕೆಲಸ ನಾವ್ ಸರಿಯಾಗಿ ಮಾಡ್ತೀವಪ್ಪ. ಅಷ್ಟಿಲ್ದ ಹೇಳ್ತಾರ, ದೊರೆ ಹೆಂಗೋ ಪ್ರಜೆಗಳು ಹಂಗೆ ಅಂತ. ಅಲ್ಲ ನೀವ್ ಹೆಂಗೋ ನಾನ್ ಹಂಗೆ ಅಂತ. ಬಾಯಿ ಮುಚ್ಕೊಂಡು ಸುಮ್ನೆ ಕೆಲಸ ಮಾಡೋದು. ಏನ್ ಕೆಲಸ ಮಾಡೋದು, ನಾವ್ ನಿಮ್ಮಿಂದ ಏನ್ ಬಯಸಿದ್ವಿ? ಕೆಲಸ ಮಾಡ್ತಾ ಇಲ್ವಾ, ಹುಲ್ ತಿಂದು ಹಾಲು ಕೊಡೋ ಹೊಂದಿ ತರ. ಏ ಹಂದಿ ಅಲ್ವೋ, ಹಸು ಕಣು ಕೋಣ ಅನ್ಕೊಳ್ಳಿ. ಈ ಮನೇಲಿ ಏನ್ ಮಾಡಿದ್ರು ತಪ್ಪಪ್ಪ, ಬನ್ರಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏನ್ ಸ್ವಾಮಿ ಇಂಥ ಪೆದ್ದನ ಹತ್ರ ಹ್ಯಾಗ್ ಬಾಳ್ತಿರೋ? ಹಾಗಲ್ಲ ಯಜಮಾನ್ರೆ, ನಾಯಿ ಹಸ್ತಿತ್ತು ರೊಟ್ಟಿನೂ ಹಳಸಿತ್ತು ಅಂತಲ್ಲ, ಹಾಗೆ ದಿನಕ್ ಒಂದ್ ಸಲ ನಾನು ಅವನ್ನ ಬೈದೆ ಹೋದ್ರೆ, ಅವನ್ ನನ್ ಕೈಲಿ ಬೈಸ್ಕೊಳ್ದೆ ಹೋದ್ರೆ ಇಬ್ರಿಗೂ ತಿಂದನ್ನ ಜೀರ್ಣವಾಗಲ್ಲ. ಚೆನ್ನಾಗಿದೆಲ್ಲ. ಹೌದು ಅದ್ ನೋಡು, ಬೇಡ ಆ ಎಲ್ಲೂ ಸರಿ ಕೊಡಿ, ಅದೆಲ್ಲ ಚೆನ್ನಾಗಿ ಅದು ಅದ್ ತಗೊಳ್ಳಿ. ಇದ ಯಾವ್ದು ಇಷ್ಟ ಆಯ್ತು ಅಂತ ಹೇಳಮ್ಮ? ಯಾವ್ದೋ ಒಂದ್ ಸೆಲೆಕ್ಟ್ ಮಾಡು ಅನ್ನಲ್ಲ. ಚಿಕ್ಕಮ್ಮ ಸಾರಿ ಸೆಲೆಕ್ಷನ್ ಬಿಡಿ, ಇವಳನ್ನ ನೋಡ್ತಾ ಇದ್ರೆ ಮದ್ವೆನೆ ಬೇಡ ಅಂತ ಅಮ್ಮನ್ ಕೂತಿದಾಳೆ. ಏಯ್ ಯಾಕೆ ಈ ಕ್ಷಟ? ಅಕ್ಕಿ ಬಬ್ಲು ಯಾವಾಗ ಬಂದ್ರಿ? ಈಗ ತಾನೇ ಬಂದ್ವಿ. ಯಾರ್ಯಾರು ಬಂದ್ರು? ಡ್ಯಾಡಿ ಮಮ್ಮಿ ಕೂಡ ಬಂದ್ರು. ಅಷ್ಟೇನಾ, ಇನ್ಯಾರು ಬಂದಿಲ್ವಾ? ಮಾಮ ನಮ್ ಜೊತೆ ಬರಲ್ಲ ಅಂದ್ರು. ಬರಲ್ಲ ಅನ್ನ? ಹೌದು, ನಮ್ಗಿಂತ ಮುಂಚೆನೇನೆ ಒಬ್ನೇ ಬರ್ತೀನಿ ಅಂತ ಹೊರಟ್ ನಿಂತಿದ್ರು. ಬೇಡ ಜೊತೆಗೆ ಹೋಗೋಣ ಅಂತ ಜೊತೆಲೆ ಕರ್ಕೊಂಡ್ ಬಂದ್ವಿ. ಬನ್ನಿ. ಬಂದಾಯ್ತಲ್ಲ ಅಂತೂ ಹೇಗೋ ನಮ್ಮನ್ನೆಲ್ಲ ನಿಮ್ ಊರಿಗೆ ಬರೋ ಮಾಡ್ತೀರಾಟ್ಟೆ ರೂಮ ನೀವು ಮೇಲಿಡಕ್ಕಿಲ್ಲದ್ರಲ್ಲ, ಅದಕ್ಕೆ ನಾನು ಟೆರೆಸ್ ಮೇಲೆ ಇಟ್ಬಿಟ್ಟೆ. ಅದಕ್ಕೆ ನಾ ಮೇಲೆ ಹೋಗಕ್ ನನ್ ಕೈಲಿ ಆಗ್ಲಿಲ್ಲ. ಹೋಗಿ ಹೋಗಿ ನಿನ್ಗೆ ಹೇಳದ್ನಲ್ಲ, ಹೋಗೋ. ಎಲ್ಲಿ ಮೇಲಕ್ಕ? ಇಲ್ಲ ಅಲ್ಲಿಂದ ಬೀಳಕ್ಕೆ. ಓ ಓಕೆ, ಇರ್ಕೊಳ್ಳಿ. ತಿರ್ಗ ಮೇಲೆ ಹತ್ಬೇಕಲ್ಲಪ್ಪ. ಇವ್ರು ನಮ್ ಜವಾನ. ಓ ನಾನು ನಿಮ್ ಯಜಮಾನ್ರು ಅನ್ಕೊಂಡ್ಬಿಟ್ಟಿದ್ದೆ. ಇನ್ನೊಂದು ಜೊತೆ ಕೇಳ್ತಿದ್ದೇನೆ. ಹೇ ವಿದ್ಯಾ, ನನ್ನ ಹುಡುಕ್ತಾ ಇದ್ದಾಗಿತ್ತು? ನಾನು ನಿನ್ನ? ಎಸ್. ನೋ ವೇ ನೋ ವೇ. ಹೇ 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 ಹೇ, ನಿನ್ನ ಹುಡುಕ್ತಾ ಇರಲಿಲ್ಲ. ಆಹಾ, ಸಾರಿ ಸೆಲೆಕ್ಷನ್ಸ್ ಹಾ ಲೇಡೀಸ್, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ನಾನು ಸೇರ್ಕೋಬಲ್ಲ? ಉಪ್ಸ್ ಸಾರಿ. ಪರವಾಗಿಲ್ಲ. ನೀವು? ನಾನು ಸೌಮ್ಯ. ಬ್ಯೂಟಿಫುಲ್ ನೇಮ್. ಹಾ, ಮದುವೆ ಹೆಣ್ಣು ಸಾರಿ ಸೆಲೆಕ್ಟ್ ಮಾಡ್ಕೊಳ್ಳ? ಇಲ್ಲಪ್ಪ, ಇನ್ನೂ ಸೆಲೆಕ್ಷನ್ ಮಾಡ್ಕೊಂಡಿಲ್ಲ ಅವಳು. ನಾನು ಮದುವೆ ಗಂಡಾಗಿದ್ರೆ ನನ್ನ ಮದುವೆ ಆಗ ಅವಳಿಗೆ ಈ ಗ್ರೀನ್ ಸ್ಯಾರಿ ಸೆಲೆಕ್ಟ್ ಮಾಡ್ತಾ ಇದ್ದೆ. ಅಮ್ಮ, ಆ ಗ್ರೀನ್ ಸ್ಯಾರಿ ನನಗೆ ಇಷ್ಟ ಇಲ್ಲ, ಆ ಆರೆಂಜ್ ಸ್ಯಾರಿನ ತಗೊಳ್ಳಿ. ಓಕೆ. ನಿನ್ ಬುದ್ಧಿ ನನಗೆ ಗೊತ್ತಿಲ್ವಾ? ಚಂಡಿ ಜಾತಿಯವಳು, ನಾನು ಇಷ್ಟಪಟ್ಟಿದ್ದೆ ನೀನು ಇಷ್ಟಪಡಲ್ಲ ಅಂತ ನನಗೆ ಗೊತ್ತು. ಅದಕ್ಕೆ ನಂಗೆ ಆರೆಂಜ್ ಸ್ಯಾರಿ ಇಷ್ಟ ಇದ್ರು ಗ್ರೀನ್ ಸ್ಯಾರಿ ಅಂದೆ. ಚಿಕ್ಕಮ್ಮ, ನಾನು ಈ ಗ್ರೀನ್ ಸಾರಿ ತಗೊಳ್ಳ? ಅದನ್ನು ಕೇಳ್ಬೇಕಾ? ಅದಕ್ಕೆ ತಾನೇ ತರಿಸಿರೋದು, ಇಟ್ಕೋ. ಚೆನ್ನಾಗಿ
ಬಿಡಿ ಕೆಡುವರಿ ನೋಡಯ್ಯ ಯಾವನೇ ಇದನ್ನೆಲ್ಲ ಆಟ ಆಡೋನು ಹಾಳಾಗ ಹೋಗಿದ್ದೆ ಮನೇಲಿ ಎಲ್ಲರೂ ಹುಡುತಾರೆ ನೀನು ಹುಡುಕದೆ ಏನ್ ಮಾಡ್ತಾರೆ ನಾನಿಲ್ದೆ ಈ ಮನೇಲಿ ಯಾರಿಗೂ ಕೈ ಕಾಲೇ ಓಡಲ್ವೇ ಅದ್ ಸರ್ ಎಲ್ಲಿಗಪ್ಪ ಹೋಗಿದ್ದೆ ನೀನು ಅಯ್ಯೋ ಬೆಳಗ್ಗೆ ಎದ್ದು ಹೋಗಿ ಹುಡುಕಿ ಹುಡುಕಿ ಕರ್ಕೊಂಡ್ ಬರೋಷ್ಟರಲ್ಲಿ ಸಾಕು ಸಾಕಾಗೋಯ್ತು ಯಾರನ್ನ ಅದೇ ಅವ್ರನ್ನ ಯಾರನ್ನ ಅದೇ ಇವ್ರನ್ನ ಇವ್ರನ್ನ ಈಗ ಬಾಯಿ ಬಿಟ್ಟು ಹೇಳಿಲ್ಲ ಅಂದ್ರೆ ಜಾಡ್ಸ್ ಓದಿತೀನಿ ಮಗನೇ ಯಾರನ್ನ ಅಯ್ಯೋ ಈ ಟಮಟೆ ಬಾರ್ಸೋರ್ನ ಶಂಕ ಓದೋರ್ನ ಯಜಮಾನ್ರು ಕರ್ಕೊಂಡ್ ಬರಕ್ ಹೇಳಿದ್ರು ಕರ್ಕೊಂಡ್ ಬಂದ್ಬಿಟ್ಟಿದ್ರಿ ಇನ್ನೊಂದ್ ಹೇಳಿದ್ರು ಬೆಂಕಿ ಹಾಕಕ್ ಹೇಳಿದ್ರು ಹಾಕ್ಬಿಟ್ಟಿದ್ದೀನಿ ಬೆಂಕಿನ ಹೌದು ಯಾಕೆ ತಾಳಿ ಕಟ್ಟಕ್ ಮುಂಚೆ ಬೆಂಕಿ ಹಾಕ್ಬೇಕು ಅಂತ ಯಜಮಾನ್ರು ಹೇಳಿದ್ರು ಅದಕ್ಕೆ ಮನೆ ಮುಂದೆ ಬೆಂಕಿ ಹಾಕ್ಬಿಟ್ಟಿದ್ದೀನಿ ಈಗ ಮನೆ ಮುಂದೆ ಬೆಂಕಿ ಹಾಕಿದ್ದೀನಿ ತಾಳಿ ಕಟ್ಟಕ್ಕಿನ ಮುಂಚೆ ಹಾಕೋ ಬೆಂಕಿಗೆ ಹೋಮ ಅಂತಾರೆ ಬಾರ್ಸೋದು ಟಮಟೆ ಅಲ್ಲ ನಾದಸ್ವರ ಹೌದಾ ಮತ್ತೆ ಈ ಬೆಂಕಿ ಅದು ಸತ್ತವ್ರ ಮನೆ ಮುಂದೆ ಶುಭ ನಡೆಯೋ ಮನೆ ಮುಂದೆ ಅಶುಭ ಹಾಕಿರೋದು ತಿಮ್ಮರಾಯ ಯಾರು ಅಂತ ಹೇಳೋ ನೀನೇ ಅಂತ ಹೇಳೋ ಸಿಕ್ಕು ಸಿಕ್ಕು ಸೌಮ್ಯ ಹೋಗ್ ಡೈಮಂಡ್ ನೆಕ್ಲೆಸ್ ತಗೊಂಬಮ್ಮ ಆಯ್ತು ಚಿಕ್ಕಮ್ಮ ಸಾರಿ ನಾನು ಅದು ಹೇ ಇದು ನಾನು ನಿನ್ನೆ ನೀವ್ ಇಷ್ಟಪಟ್ಟ ಸೀರೆ ಅದೇ ಅನ್ಕೊಂಡೆ ನಾನು ಸೌಮ್ಯವ್ರೆ ನಂಗೊಂದ್ ಡೌಟ್ ಈ ಸೀರೆಯಿಂದ ನಿಮಗೆ ಅಂದ ಹೆಚ್ಚಾಯ್ತಾ ಇಲ್ಲ ನಿಮ್ಮಿಂದ ಈ ಸೀರೆಗೆ ಅಂದ ಬಂತ ಅಂತ ಗೊತ್ತಾಗ್ತಲ್ಲ ಎರಡೂ ಅಲ್ಲ ಅದು ನೋಡೋರ್ ಕಣ್ಣಲ್ಲಿದೆ ಸೌಮ್ಯ ಅಮ್ಮ ನೆಕ್ಲೆಸ್ ತಗೊಂಡ್ ಬಾ ಅಂತ ಹೇಳಿದ್ರಲ್ಲ ಹೋಗು ಮದುವೆ ಹಣ್ಣು ರೆಡಿ ಮಾಡಾಯ್ತಾ ಇನ್ನೇನ್ ಮುಗೀತು ದೃಷ್ಟಿ ಬಟ್ಟೆ ಇಟ್ಟಿಲ್ವಲ್ಲ ನನ್ ಮಗಳಿಗೆ ಯಾಕಪ್ಪ ದೃಷ್ಟಿ ಯಾಕೆ ಅಂತ ಕೇಳೋದಕ್ಕಿಂತ ಯಾಕೆ ಇಡೋದು ಅಂತ ಕೇಳಿ ಯಾಕೆ ಹಾಂಗ್ ಬನ್ನಿ ಈಗ ಮಕ್ಕದಲ್ಲಿ ಏನಾರು ಹೆಚ್ಚು ಕಮ್ಮಿ ಇದ್ರೆ ಅದನ್ನ ಮುಚ್ಚಿಡಕ್ಕೆ ಅಂತ ಇಡೋದೊಂದು ಬಟ್ಟು ಅದೇ ಬರ್ತಾ ಬರ್ತಾ ದೃಷ್ಟಿ ಬಟ್ಟು ಅಂತ ಆಗೋಯ್ತು ಈಗ ನೀವು ಹೂ ಅಂದ್ರೆ ನಿಮ್ಮ ಮಗಳು ಏನು ಅನ್ಕೊಂಡಿಲ್ಲ ಅಂದ್ರೆ ನನಗೇನು ಹೆಚ್ಚು ಕಮ್ಮಿ ಇದೆ ಅಂತ ಅನ್ಸುತ್ತೋ ಅಲ್ಲೊಂದು ಬಟ್ಟು ಇಡ್ತೀನಿ ಏನ್ ಹೇಳ್ತೀರಪ್ಪ ಅಷ್ಟೇ ತಾನೇ ಅಷ್ಟೇ ನೀನೇನು ಹೊರಗೆ ನಾವ್ನ ತಗೋಪ್ಪ ಇಡು ಕೊಡಿ ಏನಪ್ಪ ಇದು ಮೂಗಿಗೆ ಇಟ್ಬಿಟ್ಟ ದೃಷ್ಟಿ ಬಟ್ಟು ನಿಮ್ಮ ಮಗಳಿಗೆ ಮೂಗಿನ ತುದಿಯಲ್ಲೇ ಒಂದ್ ಸ್ವಲ್ಪ ಕೋಪ ಜಾಸ್ತಿ ಅಷ್ಟೇ ಮೃಷ್ಟಾನ್ನ ಭೋಜನ ಯಜಮಾನ್ರೆ ಎಲ್ಲ ನೆಮ್ಮದಿಯಾಗಿ ಊಟ ಮಾಡಿ ನಿಮ್ಗೆ ಸ್ವಲ್ಪ ಬರ್ಸಲಾ ಸಾಕು ಬೇಡ ನಿನ್ನ ಸಾವು ನನಗೇ ಸಾಯಿ ಸಾಯಿ ನೀನ್ ಅಂತ ಮಾಡ್ತೀವಿ ಇವತ್ತು ನಿನ್ನ ಜೀವ ಇವತ್ತು ನಿನ್ನ ಹಾಳ್ ಬಂದಿರೋ ಅತಿಥಿಗಳ ಮೇಲೆ ಒಂದು ನೊಣಾನು ಹರಿದಾಡ್ದಂಗ್ ನೋಡ್ಕೊಂತ ಹೇಳಿಲ್ಲ ನೋಡಿ ಕಳ್ಳನ್ ಮಗಂದು ನೊಣ ಎಲ್ಲರ ಮೇಲೆ ಹರಿದಾಡ್ತಾ ಇತ್ತು ಸಾಯಿಸ್ಬಿಟ್ಟೆ ಕಳ್ಳನ್ ಮಗನ ಈಗ್ಲಾದ್ರೂ ಮದ್ವೆಗೆ ಗೊಸಬಟ್ಟೆ ಹೊಲಿಸ್ತಿರ ಅಲ್ಲಲ್ಲ ಸ್ವಲ್ಪ ಸಂಬಳ ಜಾಸ್ತಿ ಮಾಡಿದ್ರೆ ಚೆನ್ನಾಗಿ ಅಲ್ಲ ಪ್ರಮೋಷನ್ ಏನಾದ್ರೂ ಅಮ್ಮ ನನ್ನ ಕೈಲಾಗೋದಿಲ್ಲ ಇವೆಲ್ಲ ಯಾವ ಕಚಡ ನನ್ ಮಗ ಇವ್ರಿಗೆ ಸ್ವೀಟ್ ಆಗ್ತ ಶುಗರ್ ಇದೆ ಅಂತ ಗೊತ್ತಿಲ್ಲ ನಾನ್ ಸೆನ್ಸ್ ಅಯ್ಯ ತಿನ್ನಿ ಇನ್ನೊಂದ್ ಸ್ವೀಟ್ ಹಾಕ್ಲಾ ಬೇಡ ಶುಗರ್ ಸಾರಿ ಥ್ಯಾಂಕ್ ಯು ಸಾರ್ ಈ ನನ್ನ ಮಗನ ಹತ್ರ ನೀವ್ ಹೇಗೆ ಹೇಳ್ತಾ ಇದ್ದೀರಾ ಯಾಕೆ ಕೇಳ್ತೀರಾ
ಮೊದಲು ನನ್ನ ಹೆಂಡತಿ ತರ ನಾನು ಗ್ಲಾಮರಸ್ ಆಗಿದ್ದೆ, ಇವನ್ ಕೊಡೋ ಟೆನ್ಷನ್ಗೆ ವಯಸ್ಸಾದವನಾಗ ಆಗೋಗಿದ್ದೀನಿ. ಅಂಕಲ್, ಕೋಪಿಸ್ಕೊಳ್ದೆ ನಗ್ನಗ್ತಾ ಮಾತಾಡ್ಕೊಂಡು ಊಟ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೇದು ಅಂತಾರೆ. ಅವನ್ ಹೀಗ್ ಮಾಡ್ತಿದ್ರೆ ನಾನು ಹೇಗಪ್ಪ ನಗೋದು? ಅದಕ್ಕೆ ಏನಂತ ಅಂಕಲ್, ಯಾವ್ದಾರ ಜೋಕೋ ಇಲ್ಲ ಯಾರ್ದಾರ ಕತೆ ಹೇಳ್ಕೊಂಡು ಊಟ ಮಾಡ್ಬೋದಲ್ಲ. ಹಾಗಾದ್ರೆ ನೀನೇ ಒಂದ್ ಕತೆ ಹೇಳಪ್ಪ. ಕತೆ ಕಟ್ಟೋ ವಯಸ್ಸಲ್ವಾ ನಿಮ್ದು? ಓಕೆ ಅಂಕಲ್, ನಾನು ಹೇಳ್ತೀನಿ. ಕತೆ ಬಂದು, ಒಬ್ಬ ಹಠಮಾರಿ ಹೆಣ್ಣು, ಅವಳ ಪ್ರೀತಿಸ್ತಾರೋ ಒಬ್ಬ ಮುದ್ದ ಹುಡುಗ, ನಂತ ಅವನ್ ಕತೆ ಹೇಳ್ತೀನಿ. ಹೇಳು. ಬೇಡ ಬಿಡಿ ಅಂಕಲ್, ಅಕಸ್ಮಾತ್ ಇಲ್ಲೂ ಆ ಕ್ಯಾರೆಕ್ಟರ್ನವ್ರು ಯಾರು ಇದ್ರೆ ಅವ್ರಿಗೆ ಯಾಕೆ ಸುಮ್ಮನೆ ಕೋಪ ಬರ್ಸೋದಂತ. ಹೋಗ್ಲಿ, ಕತೆ ಬೇಡ, ಒಂದು ಹಾಡಾದ್ರೂ ಹೇಳ್ಬೋದಲ್ಲ. ದಟ್ಸ್ ಫೈನ್ ಅಂಕಲ್. ಆದ್ರೆ ನಾನು ಯಾರ ಬಗ್ಗೆ ಹಾಡ್ತಿದ್ದೀನಿ ಅಂತ ಗೊತ್ತಾ? ಯಾರ ಬಗ್ಗೆನೋ? ನನ್ನ ಲವರ್ ಬಗ್ಗೆ. ಲವರ್? ಇದ್ಯಾವುದು ಹೊಸ ಸ್ಟೋರಿ? ನಾವ್ ಯಾವತ್ತೂ ಕಂಡೇ ಇಲ್ಲ. ಲವ್ ಎಲ್ಲಾರ ಕಣ್ಣಿಗೆ ಕಾಣಲ್ಲ ಬಾಬಾ. ಹೋಗ್ಲಿ, ಈಗ ಅವಳು ಎಲ್ಲಿದ್ದಾಳೆ? ಇಲ್ಲೇ ಇದ್ದಾಳೆ ಅಂಕಲ್. ಅವಳು ಇಲ್ಲ. ಎಲ್ಲಿ? ಇಲ್ಲೇ ಅಂದ್ರೆ ಇಲ್ಲಿ ನನ್ನ ಹೃದಯದಲ್ಲಿ. ಸರಿ, ಕೊಂಕಣ ಸುತ್ತೋದ್ ಯಾಕೆ? ಮೈಲಾರಕ್ ಬಾ. ಅವಳ ಒಲವನಗೆ ಅವಳ ಮೊಗಸಿರಿಗೆ ಅಂದದ ಬಿಂದಿಗೆ ಅವಳ ಒಲವನಗೆ ಅವಳ ಮೊಗಸಿರಿಗೆ ಅಂದದ ಬಿಂದಿಗೆ ಅವಳೊಂದು ಅಮೃತ ಬಿಂದು ಬರಿಬಿಂತಾನೆ ಅವಳ ಉಡುಗೆ ಅವಳ ಒಲವನಗೆ ಅವಳ ಮೊಗಸಿರಿಗೆ ಪ್ರೀತಿ ಎಂದು
ಆಗದು ಅವಳ ಒಲವನಗೆ ಅವಳ ಮೊಗಸಿರಿಗೆ ಅಂದರ ಬಿಂದಿಗೆ ನಡುವೇನು ನಡೆಯುವ ಮೀನು ಬರಿದಿದ್ದಾನೆ ಅವಳ ಉಡುಗೆ ಏನ್ ಸರ್ ತುಂಬಾ ಟೆನ್ಷನ್ ಆ ಕಡೆ ಕಡೆ ನೋಡ್ತೀನಿ ಸರ್ ನಮ್ಮ ತಿಮ್ಮರಾಯಿ ಓ ತಿಮ್ಮರಾಯಿ ನಿಮ್ ಮನೆ ಯಜಮಾನರು ಅವನ್ ಮನೆ ಕಾಯುವಾಗ ಅವನಿಗೆ ಹೇಳಿದ್ದೆ ಗಣ್ಣು ಅವ್ರು ಬರೋ ಹೊತ್ತಾಗತ್ತೆ ಟೈಮಿಗೆ ಸರಿಯಾಗಿ ಹೋಗು ಅಂತ ಎಲ್ಲ ಹಾಳಾಗೋದ್ನೋ ಏನೋ ಪುರೋಹಿತರು ಪೂಜೆ ಕೂರ ಕರೀತಿದ್ದಾರೆ ಬನ್ನಿ ನೀ ಸ್ವಲ್ಪ ಸುಮ್ನೆ ಇರ್ತೀಯ ನನ್ ಟೆನ್ಷನ್ ನನಗೆ ಅಂಕಲ್ ನೀವ್ ಯಾಕೆ ಟೆನ್ಷನ್ ಮಾಡ್ಕೊಂತೀರ ಧೈರ್ಯವಾಗಿರಿ ನಾ ಇಲ್ವಾ ಹೇಳಿ ಅವ್ರ ಜೊತೆಗೆ ಬರ್ತಾರೆ ಎಲ್ಲ ಇಳಿಸ್ಬೇಕು ಬಂದ ತಕ್ಷಣ ಸುಮ್ನೆ ಬೇರೆಯವ್ರು ಯಾಕೆ ನಮ್ಮನೆ ಕೆಲಸನ ನಾವೇ ಮಾಡ್ಕೊಳ್ಳೋಣ ಹಾಗಾದ್ರೆ ಊರಿಗೆ ಹೊರತೀನಿ ಬಿಡಿ ಯಾಕಪ್ಪ ಮತ್ತಿನ್ಯೇನ್ ಸರ್ ನಿಮ್ಮಗಳ ದೃಷ್ಟಿಯಲ್ಲಿ ನಾನು ಹೊರಗಿನವನು ಸರ್ ಮೂರನೇವನು ಇದು ನಮ್ಮದು ಅಲ್ವ ಸರ್ ಹಾಗಾದ್ರೆ ನಾನು ನಿಮ್ಮನ್ನ ಅದೇ ತಾನೆ ಹಾಗಾದ್ರೆ ನಮ್ಮನೆ ಮದುವೆ ತಾನೆ ಸರ್ ಈಗ ಹೇಳಿ ಸರ್ ನಾವು ನೀವು ಬರೇನ ನೀವು ವಿದ್ಯಾ ಬರೇನ ಇಲ್ಲ ವಿದ್ಯಾ ನಾನು ಬರೇನ ನಾವಿರು ಅಂತಾನೆ ಸರ್ ನಾವಿರು ಅಂತಾನೆ ಹೇಳಿ ಸರ್ ನೀವೇ ಹೇಳಿ ಒಂದೇ ಒಂದೇ ನೀ ಹೇಳಿದ್ ಕರೆಕ್ಟ್ ಅದೇ ಸರ್ ಚಂದು ನೋಡಪ್ಪ ಗಂಡಿನ ಕಡೆಯವರಿಗೆ ಯಾವ ತರದಲ್ಲೂ ಕಮ್ಮಿ ಆಗ್ಬೇಕು ನೋ ಚಾನ್ಸ್ ಸರ್ ಎಲ್ಲ ಜಾಸ್ತಿನೇ ಆಗೋದು ನಾನು ನೋಡ್ಕೊಳ್ಳೋ ರೀತಿಯಲ್ಲಿ ಅವನು ನನ್ನ ಜೀವನ ಪರ್ಯಂತ ಮರೆಯ ಹಾಕಿಲ್ಲ ನೀವು ನೋಡ್ತಾರೆ ಸರ್ ಫಸ್ಟ್ ಕ್ಲಾಸ್ ಆಗುತ್ತೆ ಬರಲ್ಲ ಬಾಯ್ ಅಬ್ಬಾ ಒಂದು ದೊಡ್ಡ ಕೆಲಸ ಆದಾಗ ಆಯ್ತು ಸುಮ್ಮನೆ ನೀವು ಟೆನ್ಷನ್ ತಗೋಳ್ಳಿ ಪೂಜೆ ನಡೀರಿ ಕಮೇನ್ ಬಾಯ್ಸ್ ಕಮೇನ್ 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 ಬ್ಯೂಟಿಫುಲ್ ಇದೆ ಬ್ರದರ್ ನಿಮ್ಮವ ನಿಮಗೆ ಸ್ಪೆಷಲ್ ಆಗಿ ರೆಡಿ ಮಾಡಿರೋ ಜಾಗ ಬೈದು ನಿನ್ ತಂದೆ ತಾವ್ರು ಉಳ್ಕೊಳಕ್ಕೆ ಪಕ್ಕದ ವ್ಯವಸ್ಥೆ ಮಾಡಿ ಓಕೆ ಯಾಕಂದ್ರೆ ರಾತ್ರಿ ನಿಮಗೆಲ್ಲ ಸ್ವಲ್ಪ ಪ್ರೈವಸಿ ಬೇಕಾಗುತ್ತೆ ಒಂದ್ ವಿಸಲ್ ಹೊಡೆದ್ರೆ ಎಲ್ರಿಗೂ ಫಸ್ಟ್ ಕ್ಲಾಸ್ ಕಾಫಿ ಟೀ ಎರಡನೇ ವಿಸಲ್ ಹೊಡೆದ್ರೆ ಬಾಂಬಾಟ್ ಊಟ ರೆಡಿ ಮೂರನೇ ವಿಸಲ್ ಹೊಡೆದ್ರೆ ಏನ್ ಗುಂಡ ಅದಕ್ಕೆ ವಿಸಲೇ ಬೇಡ ಬಾಸ್ ನೈಟ್ಗೆ ಎಲ್ಲ ವ್ಯವಸ್ಥೆ ಆಗಿದೆ ಚಂದು ಯಾ ನೀನು ಮದುವೆ ಹೆಣ್ಣಿಗೆ ಏನಾಗ್ತೀಯ ಅಂತ ಹೇಳಲೇ ಇಲ್ಲ ಒಂದ್ ವೇಳೆ ನಾನು ಮದುವೆ ಬೇಡ ಅಂತ ನೀನ್ ನೋಡಿದ್ರೆ ಇಮಿಡಿಯೇಟ್ ಮದುವೆ ಹೆಣ್ಣಿಗೆ ತಾಳಿ ಕಟ್ಟವನು ಅರ್ಥ ಆಗ್ಲಿಲ್ವಾ ಬಾವ ಕಣಯ್ಯ ಒಂದ್ ನಿಮಿಷ ಹಾರ್ಟ್ ಆಫ್ ಮಾಡ್ಬಿಟ್ಟಿದ್ನಲ್ಲಪ್ಪ ಇವನು ಕಮನ್ ಕಮನ್ ಚಂದ್ರನ ಎಲ್ಲಾದ್ರೂ ನೋಡಿದ್ಯಾ ಚಂದ್ರನ ಚಂದ್ರ ಇಷ್ಟೊತ್ತಿನಲ್ಲಿ ಇಲ್ಲಿ ಹಾಕಿರ್ತಾನೆ ಅಲ್ಲಿರ್ತಾನೆ ಆಕಾಶದ ಮೇಲೆ ಅಲ್ಲಿ ನೋಡಿ ಇಲ್ಲಿ ಚಂದ ಮಾಮ ಬಾರೋ ಚಂಗುಲಿ ಮಾಮ ನಾನು ಕೇಳಿದ್ದು ಚಂದುನ ಚಂದ್ರನಲ್ಲ ಚಂದುನ ಯಾವ ಚಂದು ಚಂದುಯಿಂದ ನಿಮಗೇನಾಗಬೇಕು ಏನಿಲ್ಲ ಹೋಗು ಹೋಗಿ ನಾನು ಹೋಗ್ತೀನಿ ನಾನು ಎಲ್ಲಿಗೆ ಹೋಗ್ಬೇಕು ಎಮ್ಮೆ ಕಟ್ಟಿಗೆ ಹೋಗ್ಬೇಕು ಆ ಡಂಕಡ ಕಡೆ ಡಂಕಡ ಬಬ್ಲು ನಿಮ್ ಚಂದು ಮಾಮ ಎಲ್ಲಿ ಚಂದು ಮಾಮನ ಅವರು ಪಕ್ಕದಲ್ಲಿ ಮದ್ವೆ ಗಂಡ ಉಳ್ಕೊಂಡಿರೋ ಮನೆಗೆ ಹೋದ್ರು ಅಲ್ಲಿಗೆ ಹೋದ್ರು ಮದ್ವೆ ಗಂಡ ಹತ್ರ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೋದ್ರು ಇಂಪಾರ್ಟೆಂಟ್ ಕೆಲಸನ ಗುಂಡ ಆಗ್ತ ಎರಡ ಹತ್ರ ಕಾಡ್ತಾಳವ ಸೂಪರ್ ಆಗಿರತ್ತ ಗುಂಡ ಆಗ್ದಾಗ ಎರಡೇ ವಿಷಯ ಮಾತಾಡ್ಬೇಕು ಗುರುವೆ ಒಂದು ಲವ್ ಸಕ್ಸಸ್ ಇನ್ನೊಂದು ಲವ್ ಫೇಲಿಯರ್ ಸರಿ ಈ ಲವ್ ಅನ್ನೋದು ಒಂಥರ ಗರ್ಗಸ ಇದ್ದಂಗೆ ಹೋಗೋ ತನಕ ಕುಯ್ತಾನೆ ಇರುತ್ತಮ್ಮ ನಾನು ನನ್ನ ಲವರ್ ಜೊತೆ ಒಂದ್ ಇಷ್ಟು ಫ್ರೀಡಮ್ ಇದೆ ಅಂತ ಒಂದ್ ಇಷ್ಟೇ ಜಾಗ ನೋಡಕ್ಕೆ ಇಷ್ಟು ಮೂವ್ ಮಾಡದೆ ಗುರುವೆ ಅದಕ್ಕೆ ಅಯ್ಯಪ್ಪ ಎಷ್ಟು ಜಗಳ ಆಗೋಯ್ತಮ್ಮ ಬಟ್ ಐ ಸ್ಟಿಲ್ ಲವ್ ಹರ್ ಏ ಚಂದು ಅವಳು ಯಾರು ಅವಳ ಹೆಸರೇನು ವಿದ್ಯಾ ವಿದ್ಯಾ ಇದ್ದು ಬುದ್ಧಿ ಇಲ್ದೇ ಇರೋರ್ನ ಮನಸ್ಸಾಗಿದ್ದು ಮನಸ್ಸು ಇಲ್ದೇ ಇರೋರ್ನ ಮನಸ್ಸಿದ್ದು ಕ್ಷಮಿಸೋ ಗುಣ ಇಲ್ದೇ ಇರೋರ್ನ ಯಾವ ಹೆಸರಲ್ಲಿ ಕರೆದ್ರೇನು
ಬಿಟ್ರೇನು? ಹೋಗ್ಲಿ ಬಿಡು ಬ್ರದರ್, ಇನ್ನೊಂದು ರೌಂಡ್ ಹಾಕು. ಅಯ್ಯೋ ಇನ್ನೊಂದು ರೌಂಡ್ ಬೇಡಮ್ಮ, ನನ್ ವಿಷಯ ಬಿಡು ಬ್ರದರ್. ನಮ್ಮನ್ನ ಅವಳು ದೇವದಾಸ್ ಮಾಡಾಕ್ಬಿಟ್ಲು, ನೀನು ಹುಷಾರಾಗಿರು. ನನಗೇನಾಗಿದೆ? ನಾನು ಯಾರು ಲವ್ ಮಾಡಿಲ್ಲ, ಮದುವೆ ಆದ್ರೆ ಮುಗೀತು. ಅಲ್ಲೇ ಬ್ರದರ್ ಇರೋದು ಇಂಪಾರ್ಟೆಂಟ್ ಪಾಯಿಂಟು. ತಾಳಿ ಕಟ್ಟಿದಾಕ್ಷಣಕ್ಕೆ ಇಷ್ಟ ಬಂದಂಗೆ ಮಾಡ್ಬೋದು ಅನ್ಕೊಂಬಿಟ್ಯ, ಹಾಗೆ ಇಷ್ಟ ಬಂದ ಕಡೆ ಮುಟ್ಗಿಟ್ ಹಾಕೋಬಿಟ್ಟ ಬ್ರದರ್. ಇಲ್ಲಿ ಮುಟ್, ಇಲ್ಲಿ ಮುಟ್, ಆ ಜಾಗ ಮಾತ್ರ ಮುಟ್ಬೇಡ ಬ್ರದರ್. ಯಾವ ಜಾಗ? ಸೊಂಟ. ಯಾಕೆ ಯಾಕೆ ಏನು ಅಂತ ಕೇಳ್ಬೇಡ, ನೀನು ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಮುಟ್ಬೇಡ ಅಂದ್ರೆ ನಾನು ಜಾಗ ಖಾಲಿ ಮಾಡೋದು ಬೇಡ್ರಿ ನಾವು. ಓಕೆ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಗುಡ್ ನೈಟ್, ನಾನು ಹೊರಡ್ತೀನಿ. ಓಕೆ ಚಂದು, ಸೊಂಟಿ ದಿವಸ ಯಾಕೆ ಸಸ್ಪೆನ್ಸ್ ಆಗಿಟ್ಟಿದ್ಯಾ? ಮದುವೆ ಆಗ್ತೀಯಲ್ಲ, ನಿಂಗೆ ಗೊತ್ತಾಗಿ. ಏನು ಎಲ್ಲ ನನ್ನ ವಿಷಯ ಎಲ್ಲ ಹೇಳಿ ನಿನ್ನ ಮದುವೆ ನಿಲ್ಲಿಸ್ಬಿಡ್ತೀನೋ ಅಂತ ಹೆದರ್ಕೊಂಡು ಫಾಲೋ ಮಾಡ್ಕೊಂಬಂದಾಗಿತ್ತು. ಹೆದರಿಕೆನಾ? ಅಯ್ಯಯ್ಯೋ, ದಯವಿಟ್ಟು ನನ್ನ ಮದುವೆನ ಹಾಳು ಮಾಡ್ಬೇಡ ಅಂತ ಬೇಡ್ಕೊಳ್ಳೋ ಕ್ಯಾಟಗರಿಗೆ ಸೇರಿದವಳಲ್ಲ ಈ ವಿದ್ಯಾ. ಸೊ ಈ ಮದುವೆ ನಿಂತರೂ ಪರವಾಗಿಲ್ಲ, ಅಂದಮೇಲೆ ಈ ಮದುವೆ ಮೇಲೆ ನಿಂಗೆ ಆಕ್ಚುಲಿ ಇಂಟ್ರೆಸ್ಟ್ ಇಲ್ಲ, ಒಪ್ಕೊಂಬಿಡು. ಶಟ್ ಅಪ್, ಯು ಶಟ್ ಅಪ್, ಶಟ್ ಅಪ್. ನೋಡು, ನಾನು ಐ ಲವ್ ಯು ಅಂತ ಹೇಳಿದ್ರೆ ನೀನು ನನ್ನ ಪ್ರೀತಿನ ಒಪ್ಕೋತೀಯ ಅಂತ ಆತರ ಪಟ್ಬಿಟ್ಟೆ. ಪ್ರೀತಿಯಲ್ಲಿ ನಿನ್ ಮನಸ್ಸು ಮುಟ್ಬೇಕಾದವನು ಹಾಳಾದ ಕಣ್ಗಳಿಂದ ನಿನ್ ಮೈ ಮುಟ್ಬಿಟ್ಟೆ. ಐ ನೋ ಹ್ ಡನ್ ಅ ಮಿಸ್ಟೇಕ್, ತಪ್ಪು ಮಾಡಿದ್ದೀನಿ ನಾನು. ಕ್ಷಮಿಸು ಅಂತ ಕೇಳ್ಕೊಂಡೋ ಇಲ್ವೋ? ಇವತ್ತು ಕೇಳ್ತಾ ಇದ್ದೀನಿ, ಕೈ ಮುಗಿದು ಕೇಳ್ತಾ ಇದ್ದೀನಿ. ಒಂದು ವಸ್ತುನ ಇಷ್ಟಪಟ್ಟಮೇಲೆ ಆ ವಸ್ತುನ ಪಡಿಬೇಕು ಅನ್ನೋದು ಮನುಷ್ಯನ ಸ್ವಭಾವ ಕಣೆ. ಕಾಮನ್ ಮ್ಯಾನ್. ನಿಂದಲ್ದೇ ಇರೋ ವಸ್ತುನ ಇಷ್ಟಪಡೋದು ತಪ್ಪು. ಯಾವ್ದೇ ತಪ್ಪು, ಯಾವ್ದೇ ತಪ್ಪು, ತಪ್ಪಂತ ನಾವು ಗಂಡಸರು ಆತರ ಪಟ್ಟು ಅನರ್ಥಗಳನ್ನ ಮಾಡ್ಕೊಂಡು ಬಿಡ್ತೀವಿ, ಟೈಮ್ ಚೆನ್ನಾಗಿರಲ್ಲ. ನೀವು ಮಳ್ಳಿ ಮಳ್ಳಿ ಗೆದ್ರೆ ಆಡಕ್ ಬಂದೆ, ಸೋತ್ರೆ ನೋಡಕ್ ಬಂದೆ ಅಂತ ಸೇಫ್ ಆಗ್ಬಿಡ್ತೀರಾ? ಸೇಫ್ ಹಂಗಲ್ಲ ವಿದ್ಯಾ, ಕಟ್ಕೊಂಡಿರೋ ನಿನ್ ಪ್ರೀತಿನ ಸ್ವಲ್ಪ ಫ್ರೀ ಆಗ್ಬಿಟ್ಬಿಟ್ಟು ಸಂತೋಷವಾಗಿರೋದನ್ನ ಕಲ್ತ್ಕೋ. ಅದ್ ಬಿಟ್ಬಿಟ್ಟು ನಾನು ಇರೋದೇ ಹೀಗೆ, ನಾನು ಯಾವತ್ತು ಸೋಲದೇ ಇಲ್ಲ ಅನ್ಕೊಂಡು ಪೋಸ್ಟ್ ಕೊಡ್ಕೊಂಡಿ ತರ ನಿಲ್ಬೇಡ. ನೋಡು ನನ್ ಪ್ರೀತಿ ನನ್ ಬರೀ ಕಾಣ್ತಾ ಇದೆ ಅಷ್ಟೇ, ಬಟ್ ನೀನ್ ಇದೇ ತರ ಹಠ ಮಾಡಿ ಮದುವೆ ಆದೆ ಅಂತ ಅನ್ಕೋ, ನಿನ್ನ ನರಳಿಸಿ ನರಳಿಸಿ ನರಳಿಸ್ತಾರೆ ಇರುತ್ತೆ. ನಿಮಗೆಲ್ಲ ಪ್ರೀತಿ ಅರ್ಥ ಗೊತ್ತಾಗಲ್ಲ ಕಣೆ, ಗೊತ್ತಾಗಲ್ಲ. ಲವ್ ಒನ್ ಟೈಮ್ ಪಾಸ್ ಅನ್ಕೊಂಬಿಟ್ಟು ಬೇಜಾರಾದಾಗೊಬ್ಳು ಸಂಸಾರಕ್ಕೊಬ್ಳು ಅಂತ ಇಟ್ಕೊಂಡು ಸಿಕ್ತಾಗೆಲ್ಲ ಹಾಯ್ ಬಾಯ್ ಸಿಯೋ ತರಲ್ಲ, ಅವ್ರು ಕರೆಕ್ಟ್. ನಿಮಗೆ ನಮಗಾಗಿರಕ್ ಬರಲ್ಲ ವಿದ್ಯಾ. You know why? You know why? Because I love you. ಪ್ರೀತಿಸ್ತಾನೆ ನಿನ್ನ. ಆ ಒಂದು ಪ್ರೀತಿ ನಂಬಿಕೆ ಮೇಲೆ ಅಲ್ಲಿಂದ ಇಲ್ಲಿವರೆಗೆ ಬಂದು ನನ್ನ ಮನೆ ತರ ಓಡಾಡ್ತಾ ಇದ್ದೀನಿ. ವೇಸ್ಟ್, ವೇಸ್ಟ್. ಒಂದ್ ಮಾತ್ರ ಗ್ಯಾರಂಟಿ, ನಾನು ಇಷ್ಟು ನಿನ್ನ ಹತ್ರ ಬಂದು ಕ್ಷಮಿಸು ಕ್ಷಮಿಸು ಅಂತ ಕೇಳ್ಕೊಂಡ್ಮೇಲೂ ನಿನ್ನ ಕ್ಷಮಿಸಿಲ್ಲ ಅಂದ್ರೆ, ನೀನು ಬದಲಾಗಿಲ್ಲ ಅಂದ್ಮೇಲೆ ನಿಂತರ ಒಂದು ಕ್ಯಾರೆಕ್ಟರ್ ಪ್ರಪಂಚದಲ್ಲೇ ಇಲ್ಲ ಕಣೆ. ಇನ್ನೊಂದು ಸಲ ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ಬೇಡ. ಇದುವರೆಗೂ ನೀನು ತಪ್ಪು ಮಾಡಿದೆ, ಕ್ಷಮಿಸು ಅಂತ ಬೇಡ್ಕೊಂಡೆ. ಈಗ ನಾನು ಸಿಗಲ್ಲ ಅಂತ ಗೊತ್ತಾಗಿದ್ದಕ್ಕೆ ನನ್ನ ಕ್ಯಾರೆಕ್ಟರ್ ಬಗ್ಗೆನೇ ಬ್ಯಾಡಾಗಿ ಮಾತಾಡ್ತಿದ್ಯಾ? ನಿಂದು ನಿಂದು ಚೀಪ್ ಕ್ಯಾರೆಕ್ಟರ್. ನನ್ನ ಮೇಲೆ ಹಾಕ್ಬಿಡ್ರಿ.
ಚಂದು ನಿಂತ್ಕೋ. ಬನ್ನಿ ಅಂಕಲ್ ಒಂದ್ ನಿಮಿಷ. ಚಂದು ನಿಂತ್ಕೋ. ನಿನಗೂ ಈ ಮನೆಗೂ ಏನ್ ಸಂಬಂಧ? ನೀನ್ ಇಲ್ಲಿಗೆ ಬಂದಿರೋ ಉದ್ದೇಶ ಏನು? ನಾ ಕೇಳಿದ್ದಕ್ಕೆ ಉತ್ತರ ಕೊಡು. ಸರಿ ಅಂಕಲ್, ಅದೇನಾಯ್ತು ಅಂದ್ರೆ ನಾನೇನ್? ನೀನೇನು ಹೇಳಬೇಕಾಗಿಲ್ಲ. ವಿದ್ಯಾ ನನಗೊಬ್ಬಳೇ ಮಗಳು. ಅವಳು ಮದುವೆನ ಹೀಗ್ ಮಾಡ್ಬೇಕು ಹಾಗ್ ಮಾಡ್ಬೇಕು ಅಂತ ಏನೇನೋ ಕಲಿಸ್ಕೊಂಡಿದ್ದೆ. ಮದುವೆ ನೋಡಿದವರೆಲ್ಲ ನನ್ನ ಹೊಗಳ್ಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೆ. ಆ ನನ್ನ ಆಸೆಗೆ ನೀನು ಕಲ್ಲು ಹಾಕ್ತೀಯ. ನಿನಗೆಷ್ಟು ಧೈರ್ಯ ಇರಬೇಕು? ಎಲ್ಲ ಕೆಲಸನೂ ನೀನೇ ಮಾಡಿ ಈ ಮದುವೆಯಲ್ಲಿ ನಾನು ಯಾರು ಅಂತ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಮಾಡ್ಬಿಟ್ಟಿಯಲ್ಲಪ್ಪ. ಅಷ್ಟೇನಾ? ನಾನೇನು ನೀವು ಕೇಳಿದ್ದು ನೋಡಿ. ಮತ್ತಿನ್ನೇನಯ್ಯ, ಹುಡುಗರನ್ನು ಕೇಳಿದ್ರೆ ಚಂದು ಇದಾನೆ, ಡೋಂಟ್ ವರಿ. ಅಡುಗೆವನ್ ಕೇಳಿದ್ರೆ ಚಂದು, ಚಪ್ಪರದವನ್ ಕೇಳಿದ್ರೆ ಚಂದು, ವಾಲಗದವನ್ ಕೇಳಿದ್ರೆ ಚಂದು. ಈ ಚಂದು ಅನ್ನೋ ಹೆಸರು ಮುಂದೆ ನನ್ನ ಹೆಸರೇ ಮುಚ್ಚೋಗಿದೆ. ನನಗೂ ನಿಮ್ಮ ಹೆಸರೇ ಮರ್ತಾಗಿತ್ತು. ಚಿಕ್ಕಪ್ಪ, ವಿದ್ಯಾ ನಾವು ಗೌರಿ ಪೂಜೆ ಕರ್ಕೊಂಡು ಹೋಗಿ. ಕರ್ಕೊಂಡು ಹೋಗಮ್ಮ, ಕರ್ಕೊಂಡು ಹೋಗು, ಹೋಗಮ್ಮ ಹೋಗು. ವಿದ್ಯಾ ಒಂದ್ ನಿಮಿಷ ಅಂಕಲ್, ಈ ಗೌರಿ ಪೂಜೆ ಅಂದ್ರೆ ಏನು ಅಂತ ಗೊತ್ತಾ ನಿಮ್ಗೆ? ಗೌರಿ ಪೂಜೆ ಅಂದ್ರೆ ಎಲ್ಲರೆದುರ್ಗು ಮರ್ಯಾದೆ ಕಳಿಬೇಡ, ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅಲ್ವಾ? ನಾನು ಹೇಳ್ತೀನಿ ಕೇಳಿ. ಗೌರಿ ಪೂಜೆ ಅಂದ್ರೆ ಕಟ್ಕೊಳ್ಳೋ ಗಂಡನ ಮನಸ್ಸನ್ನ ನೆನೆಸ್ಕೊಂಡು ಅವನಿಗೆ ಸುಖ ಸಂತೋಷ ಆರೋಗ್ಯ ಆಯಸ್ಸು ಎಲ್ಲಾ ಕೊಡ್ಲಿ ಅಂತ ದೇವರಲ್ಲಿ ಕೇಳ್ಕೊತಾ, ತಮ್ಮ ಜೀವನ ಹಾಲು ಜೇನಂತೆ ಇರಲಿ ಅಂತ ದೇವರಲ್ಲಿ ಬೇಡ್ಕೊಂಡು ಪ್ರದಕ್ಷಿಣೆ ಹಾಕೋದಕ್ಕೆ ಗೌರಿ ಪೂಜೆ ಅಂತಾರೆ. ಹಾಗೆ ಬೇಡ್ಕೊಂಡ ತಕ್ಷಣ ಅರ್ಧ ಮದುವೆ ಆದಾಗೆ ಲೆಕ್ಕ. ಯಾಕಂದ್ರೆ ಅಗ್ನಿ ಅಂತ ಒಂದು ಪವಿತ್ರವಾದ ಹೆಣ್ಣಿನ ಮನಸ್ಸಿನಲ್ಲಿ ತಾಳಿ ಕಟ್ಟೋ ಗಂಡಿಗೆ ಜಾಗ ಕೊಟ್ಟ ಹಾಗೆ ಲೆಕ್ಕ. ಹೇ ಪರವಾಗಿಲ್ಲ ಕಣೋ, ನೀನು ಏನೇನು ತಿಳ್ಕೊಂಡ್ಬಿಟ್ಟಿದ್ಯಾ? ಥ್ಯಾಂಕ್ಸ್ ಬಾಬಾ. ಆದ್ರೆ ನನ್ನ ಬಗ್ಗೆ ಯಾರ್ಯಾರೋ ಏನೇನೋ ಅನ್ಕೊಂತಾರೆ. ಎಲ್ಲೆಲ್ಲಿ ಏನಂದ್ರೆ ಅಂಕಲ್, ಇನ್ನು ಚೂರು ಜ್ವರ ಹೇಳಿ. ಅಪ್ಪ ನಾವು ಬರ್ತೀವಿ. ಚಂದು, ನನ್ನ ಮಗಳ ಮದುವೆಗೆ ಇಷ್ಟೊಂದು ಕಷ್ಟ ಪಡ್ತಿದ್ಯಾ, ನಿನ್ನ ಮದುವೆ ಯಾವಾಗ ಹೇಳು? ಮದುವೆ ಆಗ್ಬೇಕಂಕಲ್, ಆದ್ರೆ ಏನ್ ಮಾಡ್ಲಿ, ನಾನು ಪ್ರೀತಿಸ್ತಾರ ಹುಡುಗಿನೇ ಸ್ವಲ್ಪ ಪ್ರಾಬ್ಲಮೇ. ಪ್ರಾಬ್ಲಮ್? ಅದು ಯಾರು ಹೇಳೋ? ನಾನೇ ನಿಂತು ಮಾತಾಡಿ ಮದುವೆ ಮಾಡಿಸೇ ಮಾಡಿಸ್ತೀನಿ. ನೀವಿಲ್ಲಾಂದ್ರೆ ಮದುವೆನೇ ನಡೆಯಲ್ವೇ? ಅಂಕಲ್, ನೀವೆಲ್ಲ ದೇವ್ರನ್ನ ನಂಬಿದ್ದೀರಾ, ಆದ್ರೆ ನಾನ್ ನಂಬಿರೋದ್ ಪ್ರೀತಿನ. ಪ್ರೀತಿ ಎರಡೇ ಅಕ್ಷರ ಅಂಕಲ್, ಆದ್ರೆ ತುಂಬಾ ಪವರ್ ಇದೆ. ನನ್ ಪ್ರೀತಿ ನಿಜ ಆಗಿದ್ರೆ ಅವಳು ನನಗೆ ಸಿಕ್ಕೇ ಸಿಗ್ತಾಳೆ. ವಿದ್ಯಾ, ಪ್ರದಕ್ಷಿಣೆ ಹಾಕ್ಬಮ್ಮ. ಕಟ್ಕೊಳ್ಳೋ ಗಂಡನ ಮನಸ್ಸನ್ನ ನೆನೆಸ್ಕೊಂಡು ಅವನಿಗೆ ಸುಖ ಸಂತೋಷ ಆರೋಗ್ಯ ಆಯಸ್ಸು ಎಲ್ಲಾ ಕೊಡ್ಲಿ ಅಂತ ದೇವರಲ್ಲಿ ಕೇಳ್ಕೊತಾ ಪ್ರದಕ್ಷಿಣೆ ಹಾಕೋದಕ್ಕೆ ಗೌರಿ ಪೂಜೆ ಅಂತ. ಐ ಲವ್ ಯು. ವಿದ್ಯಾ, ಕಟ್ಕೊಂಡಿರೋ ನಿನ್ ಪ್ರೀತಿನ ಸ್ವಲ್ಪ ಫ್ರೀ ಆಗ್ಬಿಟ್ಬಿಟ್ಟು ಸಂತೋಷವಾಗಿರೋದನ್ನ ಕಲ್ತ್ಕೋ. ಹದ್ ಬಿಟ್ಬಿಟ್ಟು ನಾನು ಇರೋದೇ ಹೀಗೆ, ನಾನು ಯಾವತ್ತು ಸೋಲದೇ ಇಲ್ಲ ಅನ್ಕೊಂಡು ಪೋಸ್ ಕೊಡ್ಕೊಂಡಿ ತರ ನಿಲ್ಬೇಡ. ನಾನು ಇಷ್ಟು ನಿನ್ನ ಹತ್ರ ಬಂದು ಕ್ಷಮ್ಸು ಕ್ಷಮ್ಸು ಅಂತ ಕೇಳ್ಕೊಂಡ್ಮೇಲೆ ನಿನ್ನ ಕ್ಷಮ್ಸಿಲ್ಲ ಅಂದ್ರೆ ನೀನು ಬದಲಾಗಿಲ್ಲ ಅಂದ್ಮೇಲೆ ಇಂತರ ಒಂದು ಕ್ಯಾರೆಕ್ಟರ್ ಪ್ರಪಂಚದಲ್ಲೇ ಇಲ್ಲ. ಆಗದಿಲ್ಲ. ಇಲ್ಲ ಆಗದು. ಎಂದ ಮೊಳೆ ಮನುಷ್ಯಾರೇ ವರತನ ಪ್ರೀತಿಸಿ ಪ್ರೀತಿಯೇ ದೈವ ಅಂತ ಮನಸ್ಸು ಕೊಟ್ಟು ಇಪ್ಪ ದೈವತ್ತ ಮುಂದೆ ಬಂದು ವ್ಯಾರ ಆಳಿಗ ಅಂತ ಮನಸ್ಸಲ್ಲಿ ಜಾಗ ಕುಡುಕಣ ಎಂಗೇನೆ ಸಾಧ್ಯ? ನೋಕು ವಿದ್ಯಾ, ನಿನಗೆ ವ್ಯಾಂಡ ಅಂದ ಕೂಡಲೇ ಮನಸ್ಸಿಲಿಂದ ಆ ಬ್ರೀದಿ ಹೋಗಿಬಿಡುದಿಲ್ಲ. ಯಾಗೆ ಗೊತ್ತಾ? ಆ ಬ್ರೀದಿ ನಿನ್ನ ಕೇಳಿ ಹುಟ್ಟಿರುದಿಲ್ಲಲ್ಲ. ನಿಂಗ ರೆಂಡ ಆಳು ಒಬ್ಬರಿಗೆ ಒಬ್ರು ಪ್ರಾಣಕ್ಕಿಂತ ಅಧಿಕ್ರಮ ಬ್ರೀದಿ ಮಾಡಿದಿರ ಅದು ಎನಕ್ಕರಿಯೋ. ಅಣ್ಣ, ಇದು ನಿನಗೆ ಯಾಕೆ ಗೊತ್ತಾಗಿಲ್ಲ? ಎನಗೆ ಮನಸ್ಸಿಲಾಯಿಲೆ. ನೋಡಮ್ಮ, ಪ್ರೀತಿಲಿ ನಾನು ನಾನೇ ಗೆಲ್ಬೇಕು ಅನ್ನೋ ಅಹಂ ಇರ್ಬಾರ್ದು. ಯಾಕೆ ಹೇಳು? ಆ ಸೋಲು ಗೆಲುವು ಒಬ್ಬ ವ್ಯಕ್ತಿದಾಗಿರಲ್ಲ,
ಪ್ರೀತಿದಾಗಿರುತ್ತೆ. ವಿದ್ಯಾ, ಮನಸ್ಸು ಕೊಟ್ಟೊಂದ್ ಜೊತೆ ಬಾಳಿದ್ರೆ ಅದು ಸಂಸಾರ, ಬೇರೆಯೊಂದ್ ಜೊತೆ ಬಾಳಿದ್ರೆ ಅದಕ್ಕೆ ಅರ್ಥನೇ ಬೇರೆ ಇರುತ್ತೆ. ಇದನ್ನೆಲ್ಲ ನೀನ್ ನನ್ನ ತಮ್ಮನ್ನ ಮದ್ವೆ ಆಗ್ತೀಯಾ ಅಂತ ಸ್ವಾರ್ಥದಿಂದ ನಾನು ಹೇಳ್ತಾ ಇಲ್ಲ. ಹಾಗೆ ಹೇಳಿದ್ರೆ ಸರಿ ಹೋಗಲ್ಲ. ಆದ್ರೆ ನೀನ್ ನಿನ್ ಮನ್ಸಿಗೆ ಮೋಸ ಮಾಡ್ಕೋಬೇಡ. ನೋಕು ಮೋಳೆ, ನೀವಿಬ್ಬರೂ ಪ್ರೀತಿ ಮಾಡಿದಿರ, ಏನೋ ಒಂದು ಕಾರಣದಕ್ಕೆ ಜಗಳ ಮಾಡಿದಿರ, ಇದ್ರಲ್ಲಿ ನಿಂದೇ ತಾಪುಣೆ ನಾ ಪರಿಯಲೇ. ಅಣ್ಣ, ನಾ ಮಾಡಿದ್ದೇ ಶರಿ ಅಂತ ಹೇಳುದು ಶರಿಲೆ. ದಿನ ದಿನ ನೀನು ಹೆಣದ ಬಲೆಯಲ್ಲಿ ನೀನು ಸಿಕ್ಕಿ ಹಾಕಿಕೊಳ್ತಿದ್ದೆ ಮೋಳೆ. ಇದು ಶರಿ ಇಲ್ಲ ಮೋಳೆ, ಇದು ಒಳ್ಳೇದಿಲ್ಲ. ವಿದ್ಯಾ, ಚಂದುಗಿಂತ ಒಳ್ಳೆ ಗಂಡು ನಿನಗೆ ಸಿಗಲ್ಲ ಕಣೆ. ಇದನ್ನ ನಾನು ನಿನ್ನ ತಂಗಿಯಾಗಿ ಹೇಳ್ತಾ ಇಲ್ಲ, ಹೆಣ್ಣಾಗಿ ಹೆಣ್ಣಿನ ಮನ್ಸು ಅರ್ಥ ಮಾಡ್ಕೊಂಡಿರೋದ್ರಿಂದ ನಾನು ನಿನಗೆ ಹೇಳ್ತಾ ಇದ್ದೀನಿ. ಬೇಗ ಒಂದು ನಿರ್ಧಾರಕ್ಕೆ ಬಾ, ನಾಳೆನೇ ಮದುವೆ. ಮಂಟು ಕರ್ಕೊಂಡ್ ಬಂದ್ಬಿಡಿ. ಏ ಚಂದು, ಈ ಮದುವೆ ಡ್ರೆಸ್ ಅಲ್ಲಿ ಹ್ಯಾಕ್ ಕಾಣ್ತೀನ? ನಿಜ ಹೇಳ್ಬೇಕು ಅಂದ್ರೆ ಈ ಡ್ರೆಸ್ ನಿಂಗೆ ಸೂಟ್ ಆಗ್ತಾಯಿಲ್ಲ. ಒಟ್ಟಿನಲ್ಲಿ ನನ್ನ ರೇಕ್ಷಿದ್ರೆ ನಿಂಗೆ ಸಮಾಧಾನ ಆಗಲ್ವಾ? ನಡಿ ನಡಿ, ಮುಹೂರ್ತ ಟೈಮ್ ಆಯ್ತು. ಇವನ್ ಯಾವಾಗ್ಲೂ ಹೀಗೇನೆ. ಕಾಳಿಗೆ ಆಶೀರ್ವಾದ ಮಾಡಿಸ್ಕೊ ಬನ್ನಿ. ಕೊಡಿ ಆಶೀರ್ವಾದ ಮಾಡಿ. ಕಾಣಿಸ್ತಾ ಇಲ್ವಲ್ಲ? ಯಾವನವನ ಯಾವನವನ? ಜಮೀನ್ದಾರ್ ಮನೆ ಮದುವೆಯಲ್ಲಿ ತಾಳಿ ಕದಿಯೋ ಧೈರ್ಯ ಇರೋನ್ ಯಾವನವನು? ಲುಚ್ಚ ಲಫಂಗ ಲೋಫರ್ ನನ್ನ ಮಕ್ಕಳ, ತಾಳಿ ತಂದ್ಕೊಡ್ರಿಲ್ಲ. ಏ ತಂದ್ಕೊಡ್ರಲ್ಲ. ತಾಳಿ ಕದಿಯೋನಕ್ ಬೇಕಾಗಿರೋ ಧೈರ್ಯ ಅಲ್ವೋ ನಿನ್ನಂತ ಮತಿ ಭ್ರಮಣೆ? ಅದೊಂದು ಹೇಳಿ ಅವ್ರಗಳಿಗೆ. ತಾಳಿ ಕೊಡೋ. ಯಾವ ತಾಳಿ? ನಿನ್ ಕೈಲಿರೋ ತಾಳಿ ಕೊಡೋ. ಪುರೋಹಿತ್ರೆ ತಗೊಳ್ಳಿ. ಗಟ್ಟಿಮೇಳ ಗಟ್ಟಿಮೇಳ.
ಇದಕ್ಕೆ ಇದಕ್ಕೆ ತಾನೆ ನಾನ್ ಬಂದು ನಿನ್ ಕಾಲು ಹಿಡಿಬೇಕು ಅಂತಾನೆ ನೀನ್ ಕಾಯ್ತಾ ಇದ್ದಿದ್ದು. ಏನಂದೆ, ನನ್ನಂತವ್ರಿಗೆ ಪ್ರೀತಿಗೆ ಅರ್ಥ ಗೊತ್ತಿಲ್ವಾ? ನೀನ್ ನನ್ನ ಪ್ರೀತಿಸೋದಕ್ಕಿಂತ ಹೆಚ್ಚಾಗಿ ನಾನ್ ನಿನ್ನ ಪ್ರೀತಿಸ್ತಾ ಇದ್ದೀನಿ ಗೊತ್ತಾ? ಎಷ್ಟೇ ಹತ್ರ ಬಂದ್ರು ನೀನ್ ತಾನೇ ದೂರ ಹೋಗ್ತಾ ಇದ್ದ. ಮತ್ತೆ ನೀನ್ ತಪ್ಪ ಮಾಡ್ದೆ, ಕ್ಷಮಿಸು ಅಂತ ಕೇಳ್ದೆ. ನಾನ್ ನಿನ್ನ ಹತ್ರ ಬರ್ಬೇಕು ಅನ್ಕೊಂಡಾಗ್ಲಿಲ್ಲ. ಪದೇ ಪದೇ ನಿನ್ ಚುಚ್ಚು ಮಾತಿನಿಂದ ನನ್ನ ನಾವು ಮನ್ಸೆ ನನ್ನ ಹಠ ಹಿಡಿಯೋ ಹಾಗೆ ಮಾಡ್ದೆ. ಹೆಣ್ಣು ಏನ್ ಬೇಕಾದ್ರೂ ಸಹಿಸ್ಕೊತಾಳೆ, ಆದ್ರೆ ತನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬಂದ್ರೆ ಮಾತ್ರ ಸಹಿಸ್ಕೊಳ್ಳೋದಿಲ್ಲ. ನನ್ನಿಂದ ಆಗ್ಲಿಲ್ಲ ಚಂದು, ಬೇರೆಯವ್ರು ಕಟ್ಟು ಇದ್ದಾಳೆ, ಹತ್ರ ಬರ್ತಿದ್ರೆ ನೀ ನನ್ನ ದೂರ ಆಗೋಗ್ತೀಯ, ಈ ಜನ್ಮದಲ್ಲಿ ನೀ ನನಗ್ ಸಿಗೋಲ್ಲ ಅಂತ ಭಯ ಆಗೋಯ್ತು ಚಂದು. ಐ ಲವ್ ಯು, ಐ ಲವ್ ಯು ಚಂದು. ವಿದ್ಯಾ, ಏನಮ್ಮ ಏನಮ್ಮ ಇದೆಲ್ಲ? ಏನು ಸರ್ ಇದು, ನಿಮಗೆ ಗೊತ್ತಿಲ್ಲಯಾ? ಇವರಿಬ್ರು ಬಹಳ ದಿನಗಳಿಂದ ಒಬ್ರಿಗೊಬ್ರು ಡೀಪ್ ಲವ್ಳೆ ಇದ್ರೆ ಸರ್, ಇವತ್ತು ಇವರಿಬ್ರು ಎಕ್ಸ್ಪ್ರೆಸ್ ಮಾಡ್ಕೊಳ್ತಿದ್ರೆ ಸರ್. ಸರಿಮ್ಮ, ಬೀಗ್ರಿಗೆ ನಾನು ಏನ್ ಹೇಳಿ? ನೀವೇನು ಹೇಳ್ಬೇಕಾಗಿಲ್ಲ ಅಂಕಲ್, ವಿದ್ಯಾನ ಚಂದು ಮದುವೆ ಮಾಡ್ಕೊಳ್ಳೋದೇ ಕರೆಕ್ಟ್. ನೀವ್ ಇನ್ನೂ ಲೇಟ್ ಮಾಡಿದ್ರೆ ಮತ್ತೆ ಇವರಿಬ್ರು ಮಧ್ಯ ಹೊಸ ಜಗಳ ಶುರು ಆಗ್ಬಿಡುತ್ತೆ. ಅಂಕಲ್ ಸಾರಿ, ನಾನದು. ನೀನ್ ಸಾರಿ ಗಿರಿ ಎಲ್ಲ ಹೇಳ್ಬಾರ್ದು, ನೀನ್ ನಮ್ಮನೆ ಅಳಿ ಆಗೋನು. ಬಾ ಬಾ. ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥಮಂಗಳೇ. ಗಂಡು ಏನು ಇಬ್ರು ಚೇಂಜ್ ಆಗ್ಬಿಟ್ಟಿದಾರೆ? ಇದೇ ಸರಿಯಾದ ಜೋಡಿ ಅಕ್ಷತೆ ಹಾಗೋ.